ख्यामुद्रारसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पण्डरीके निषण्णः अम्लानशरीरमृतविशदेरंशभिप्लावयन्मामाविर्भूयात् अनघमहिमानसे वागधीशः नमस्ते प्राणेश ప్రణత విభవాయ వనిమగాహ నమస్వామిన్ రామప్రియతమనవన్ గురుగుణ నమస్తుభ్యం భీమ ప్రబలతమ కృష్ణేష్ట భగవన్ నమ శ్రీమన్మధ్వ ప్రదిశ సుదృశన్నో జయ జయ శ్రీ గురుభ్యో నమ వ్రత సమీక్షయ చింతకరిగే వందనెగడు నమో వ్రతాధిపతయే వ్రతానాం ప్రభువే నమ మంత్రాణాం ప్రభువే తుభ్యం మంత్రాధిపతయే నమ 15ನೆಯ ವ್ರತ ಚಿಂತನೆ ಪಿತೃವ್ರತದ ಬಗ್ಗೆ ಇವತ್ತು ಚಿಂತನೆ ಮಾಡುವ 15ನೆಯ ದಿನದ ಲೆಕ್ಕಾಚಾರದಲ್ಲಿ ಅದನ್ನು ಆ ವ್ರತವನ್ನಿಟ್ಟುಕೊಂಡಿದ್ದೇನೆ ಇರಲಿ ಏನು ಹೇಳಿದ್ದಾರೆ ಹೇಗೆ ನಡೆಸಬೇಕು ಏನು ತಿಳಿಸಿದ್ದಾರೆ ಅಂತ ಯೋಚನೆ ಮಾಡಿಕೊಂಡ್ರೆ ಕಳೆದ ಬಾರಿ ನಾವು ಹಾಲಿನ ಗಮ್ಮತ್ತು ನೋಡಿದ್ದೇವೆ, ಹಾಲು ಪಾಯಸ ತಿನ್ನುವ ಮೂಲಕ. ಈ ಬಾರಿ ಖಾಲಿ ಹಾಲಿನ ಬಗ್ಗೆ ಮಾತ್ರ ಮಾತಾಡುವುದರಿಂದ ನಾನು ಹಿಂದೆ ಅದರ ವಿಶೇಷಾಂಶಗಳನ್ನೆಲ್ಲ, ಹಾಲಿನ ಸಾಮರ್ಥ್ಯ ವಿಶೇಷಗಳನ್ನೆಲ್ಲ ತಿಳಿಸಿದ್ದೆ. ಯಾವತ್ ಸಮಾಹ ಭವೇದ್ಯಸ್ತು ಪಂಚದಶ್ಯಾಂ ಪಯೋವ್ರತಃ, ಕಳೆದ ಬಾರಿ 365 ದಿವಸೂ ಪಾಯಸದ ಊಟ ಇತ್ತು, ಈಗ ಹಾಗಲ್ಲ. ತಿಂಗಳಿಗೊಂದಿನ ಮಾತ್ರ, ತಿಂಗಳಿಗೆ ಎರಡು ದಿನ ಮಾತ್ರ ಇಟ್ಟುಕೊಳ್ಳುವ. ನಮ್ದು ಯಾವತ್ತು ಎರಡೆರಡು ದಿನದ್ದೇ ತಿಂಗಳಿಗೆ, ತಿಥಿ ಹೇಳುವ ಮೂಲಕ ಕೆಲವೊಮ್ಮೆ ಶುಕ್ಲ ಕೃಷ್ಣ ಹೇಳದೇ ಇರೋದ್ರಿಂದ ಎಲ್ಲಿಯೂ ಆದ ತೊಂದರೆ ಅದುವೆಯ. 15ನೇ ಅಂದು ಅಂತ, 15 ಯಾವುದು? ಚತುರ್ದಶಿ ಅಲ್ಲ ಅಷ್ಟೇ. 15 ಶುಕ್ಲ ಪಕ್ಷದಲ್ಲಿ 15 ಆದರೆ ಅದು ಹುಣ್ಣಿಮೆ, ಕೃಷ್ಣ ಪಕ್ಷದಲ್ಲಿ 15 ಆದರೆ ಅದು ಮಾಸೆ. ಈಗ ನಿಮಗೆ ತಿಂಗಳಲ್ಲಿ 30 ಅಂತ ಯಾರು ಹೇಳಿದರು? ತಿಂಗಳಲ್ಲಿ 14 ದಿನ ಅಂತ ಕರಿತೇವೆ ನಾವು ಹುಣ್ಣಿಮೆ ಮರುದಿನವನ್ನು. ನಾವು ಷೋಡಶಿ ಅನ್ನೋದಿಲ್ಲಲ್ಲ, 16 ಹೇಳೋದಿಲ್ಲ, ಒಂದು ಅಂತೇಳಿ. ಒಂದು ಎಲ್ಲಿದು? ಕೃಷ್ಣ ಪಕ್ಷದ್ದು ಒಂದೇ. ಅದರಿಂದ ಮತ್ತೆ ಪುನಃ ಅಮಾವಾಸ್ಯೆಗೆ 15 ಅಂತಲೇ ಲೆಕ್ಕ ಹೊರತು 30 ಅಂತ ಬರುವುದಿಲ್ಲ. ತಿಂಗಳಲ್ಲಿ 35 ದಿನ ಒಪ್ತೇನೆ, ಪಕ್ಷದಲ್ಲಿ 15ನೇ ದಿನವೇ. ಆದ್ರಿಂದ ಯಾವ ಪಕ್ಷ ಅಂತ ಹೇಳದೇ ಇದ್ದಾಗ 15ರಂದು ಅಂದ್ರೆ ಅದು ಅಮಾವಾಸ್ಯೆ ಆಗುವುದು, ಹುಣ್ಣಿಮೆ ಆಗುವುದು. ಹೀಗೆ ನೀವು ಇದನ್ನು ಹುಣ್ಣಿಮೆ ಅಂತ ಹಠ ಹಿಡಿದ್ರೆ ಇದು ಅಮಾವಾಸ್ಯೆಗೂ ಸಂಬಂಧಪಟ್ಟಾಗಿ ಕಾಣುತ್ತದೆ. ಯಾಕೆ ಇದು ಪಿತೃವ್ರತ, ಪಿತೃಗಳಿಗೆ ಅಮಾವಾಸ್ಯೆ ಮುಖ್ಯ. ಹೀಗಾಗಿ ಎರಡು ದಿನ ಇಟ್ಟುಕೊಳ್ಳಿ, ಹುಣ್ಣಿಮೆಯು ಅಮಾವಾಸ್ಯೆ, ಒಟ್ಟು ತಿಥಿಯ ಒಟ್ಟು ಪಕ್ಷದ 15ನೇ ದಿನದಂದು. ಪಕ್ಷ ಅಂತೆ ಪರ್ವಣಿ ಅಂತ ಅರ್ಥ, ಪರ್ವಕಾಲದ. ಹುಣ್ಣಿಮೆಯು ಪರ್ವಕಾಲ, ಅಮಾವಾಸ್ಯೆ ಪರ್ವಕಾಲ. ಅದರಿಂದ ಯಾವತ್ ಸಮ ಒಂದು ವರ್ಷ ಆಗುವವರೆಗೆ, ಯಾವತ್ ಸಮ ಭವೇತ್ ಎಷ್ಟು ಪಂಚದಶ್ಯಾಂ 15ನೇ ದಿನದಂದು, ಪಂಚದಶಿ ತಿಥಿ ಅಂದ್ರೆ 15ನೇ ತಿಥಿ ಅಂತ, 15ನೇ ದಿನ ಅಂತ ಅದಕ್ಕೆ ಕರೆಯುವುದು. ಹಾಗೆ ಪ್ರಥಮ ದ್ವಿತೀಯ ತೃತೀಯ ಅಂತ ಕರೆಯುವುದು, ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ಅಂತ. ಅದಕ್ಕೆಲ್ಲ ಹೆಸರು ಬೇರೆ ಉಂಟು, ಅದು ಬೇರೆ ನಾನು ಕ್ಲಿಪ್ಪಲ್ಲಿ ಕೊಟ್ಟಿದ್ದೇನೆ. ಕಾಲ ಸಮೀಕ್ಷಾ ಅಂತ ಒಂದು ಕ್ಲಿಪ್ ಇದೆ, ಅದರಲ್ಲಿ ನಿಮಗೆ ಸಂಸ್ಕೃತದಲ್ಲಿನ ನಿಜವಾದ ತಿಥಿಯ ಹೆಸರು ಸಿಗ್ತದೆ, ಮಾಸದ ಹೆಸರು ಸಿಗ್ತದೆ, ಮಧು ಮಾಧವ ಅಂತೆಲ್ಲ ಮಾಸದ ಹೆಸರು ಸಿಗ್ತದೆ. ಇರಲಿ, ಹಾಗೆ 15ನೇ ದಿನ ಅದು ಹುಣ್ಣಿಮೆ ಆಗ್ತದೆ ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆ ಆಗ್ತದೆ. ಅದನ್ನು 15ನೇ ದಿನದಂದು ಪಯೋವ್ರತ, ಹಾಲು ಕುಡಿಲಿಕ್ಕೆ, ಹಾಲಿನಲ್ಲಿ ತಿನ್ಲಿಕ್ಕೆ ಇಲ್ಲ, ಹಾಲಿನದ್ದೆಲ್ಲ ತಿನ್ಲಿಕ್ಕೂ ಇಲ್ಲ, ಹಾಲು ಮಾತ್ರ ಆವತ್ತು ಕುಡಿಲಿಕ್ಕೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ, ಹಾಲು ಮಾತ್ರ, ಇನ್ನೇನಿಲ್ಲ. ಮತ್ತೆ ಹಿಂದಿನ ದಿನದ ಬಗ್ಗೆ ನಾವು ಮಾತಾಡೋದಿಲ್ಲ, ಮರುದಿನದ ಬಗ್ಗೆ ಮಾತಿಲ್ಲ. ಅಂದ್ರೆ ಏನಾಯ್ತು, ಖಾಲಿ ಒಂದು ದಿನದಲ್ಲಿ, ಪರ್ವಕಾಲದಲ್ಲಿ, ಪರ್ವದಿನದಲ್ಲಿ ಹಾಲಿನಲ್ಲಿ, ಖಾಲಿ ಹಾಲಿನಲ್ಲೇ ಬದುಕು. ಎಷ್ಟು ಬೇಕಾದರೂ ಹಾಲು ಕುಡಿಯಿರಿ, ಪರವಾಗಿಲ್ಲ, ಅಭ್ಯಾಸ ಆಗಿದೆ. ಆದರೆ ಅಂದು ಹಾಲು ಮಾತ್ರ ಉಪಯೋಗಿಸಿಕೊಳ್ಳಿ ಅನ್ನುವ ಲೆಕ್ಕಾಚಾರದಲ್ಲಿ ಬಹಳ ಸುಂದರವಾಗಿ, ಅಂದ್ರೆ ಹಸಿ ಹಾಲು ಕುಡಿಬೇಕು ಅಂತೇನು ಹೇಳಲಿಲ್ಲ, ದೇವರಿಗೆ ಅಭಿಷೇಕ ಮಾಡಿ ಆನಂತರ ಕಾಯಿಸಿ ಅದನ್ನು ಉಪಯೋಗಿಸಬಹುದು. ಸಮಾನತೆ ವರ್ಷ ಮುಗಿದ ನಂತರ, ಅಂದ್ರೆ 24 ನಮಗೆ ಹುಣ್ಣಿಮೆ ಅಮಾವಾಸ್ಯೆ ಒಟ್ಟು ಸೇರಿ ಬರ್ತಾವೆ. ಅಷ್ಟು ದಿನ ವರ್ಷದಲ್ಲಿ 24 ದಿನ ಮಾತ್ರವೇ ಹಾಲು ಕುಡಿದು ಅನ್ನ ಇತ್ಯಾದಿ ಆಹಾರ ಹಣ್ಣುಗಳನ್ನೆಲ್ಲ ತಿನ್ನದೆ ಇರುವುದು, ಕಷ್ಟ ವಿಷಯ ಅಲ್ಲದು ಮಾಡಲಿಕ್ಕೆ ಬರ್ತದೆ.
ಆದರೆ ವರ್ಷದ ಕೊನೆಯಲ್ಲಿ ಶ್ರಾದ್ದ ಕೃತ್ತು ದದ್ಯಾತ್, ಶ್ರಾದ್ದ ಮಾಡಬೇಕು, ಪಿತೃಶ್ರಾದ್ದ ಮಾಡಬೇಕು, ತಂದೆ ತಾಯಿಗಳ ವಿಷಯದಲ್ಲಿನ ಶ್ರಾದ್ದ ಕರ್ಮವನ್ನು ನಡೆಸಿಕೊಡಬೇಕು, ಪಿತೃಮೇಧ ಆಗಬೇಕು. ಅಂದರೆ ವಿಶೇಷವಾಗಿ ಪಿತೃಗಳಿಗೆ ಸಂತೃಪ್ತಿ ಆಗುವ ಕರ್ಮಗಳನ್ನು ಮಾಡಬೇಕು ನಾವು. ಶ್ರಾದ್ದ ಹಾಕಿ ಪಂಚಗಾಸ್ತು ಪಯಸ್ವಿನೀಹಿ ದದ್ಯಾತ್, ಐದು ದನಗಳನ್ನು ಕೊಡಬೇಕು. ಅದು ಯಾಕೆ ಐದು ಕೊಡಬೇಕು, ಏನು ಕೊಡಬೇಕು ಎನ್ನುವುದರಲ್ಲಿ ನಮ್ಮ ಇವತ್ತಿನ ಚಿಂತನೆ ಮುಂದುವರಿತದೆ, ಇರಲಿ, ನೆನಪಿಟ್ಟುಕೊಳ್ಳಿ. ಐದು ದನಗಳನ್ನು ಇಲ್ಲಿ ಸಂಖ್ಯೆ ಹೇಳಿದ್ದಾರೆ, ಹಿಂದಿನ ಹಾಗೆ ಬಹುವಚನದಲ್ಲಿ ಮಾತ್ರ ಬಿಟ್ಟು ಓಡಲಿಲ್ಲ ಅವರು. ಐದು ದನಗಳನ್ನು ನೀಡಲಿಕ್ಕೆ ಉಂಟು ಶ್ರಾದ್ದ ಮಾಡಿ ಅಂತಾನೆ. ಮತ್ತೆ ವಾಸಾಂಸಿಚ ಪಿಶಂಗಾನಿ, ಸ್ವಲ್ಪ ಜಾಸ್ತಿ ಕೆಂಪು ಆದರೂ ಇನ್ನೂ ಜಾಸ್ತಿ ಕೆಂಪು ರೀತಿ ಇದ್ದು, ಕಪ್ಪು ಮಿಶ್ರಿತ ಕೆಂಪಿಗೆ ಬಂದರೆ ಹೇಗಾಗುತ್ತೆ ಆ ರೀತಿ, ಅತ್ತ ಕಂದು ಅಲ್ಲ ಕೆಂಪು ಅಲ್ಲ ಹೇಳುವ ನೆಲೆಯಲ್ಲಿ ಬರುವುದಕ್ಕೆ ಪಿಶಂಗ ಅಂತ ಕರಿತೇವೆ ನಾವು. ಅಂತಹ ಬಟ್ಟೆಗಳನ್ನು ಕೊಡಬೇಕು, ಇಲ್ಲಿ ಸಬೋವಚನ ಉಂಟು, ಹಾಗಾಗಿ ಅದು ಹಿಂದೆ ಕನ್ವಯ. ಪಂಚ ಗಾಷ್ಟ ಪಯಸ್ವಿನಿ ಪಿಶಂಗ ವಾಸಾಂಸಿಚ ಪಿಶಂಗಾನಿ ಅಂದ್ರೆ ಪಂಚವೇ, ಐದು ಬಟ್ಟೆಗಳನ್ನು ಕೊಡಬೇಕು. ಮತ್ತೆ ಜಲಗುಂಬಯುತಾನಿಶ, ನೀರಿನ ಕಲಶದೊಂದಿಗೆ ಬಟ್ಟೆಗಳನ್ನು ಕೊಡಲಿಕ್ಕೆ, ಹಾಗೆ ಕಲಶಗಳು ಎಷ್ಟು ಹೇಳಿದ್ರೆ ಐದು. ಹೀಗಾಗಿ ಐದು ದನಗಳ ದಾನ, ಐದು ಬಟ್ಟೆಯ ದಾನ, ಅಥವಾ ಐದು ಜೋಡಿ ಬಟ್ಟೆಯ ದಾನ ಬೇಕಾದ್ರೆ, ಬಟ್ಟೆ ಒಂದೇ ಕೊಡುವ ಕ್ರಮ ಇಲ್ಲ, ಐದು ಕಲಶ ಐದು ಜನರಿಗೆ ಕೊಡುವುದರಿಂದ ಐದು ಬಟ್ಟೆ ಅಂತ, ಹತ್ತು ಬಟ್ಟೆಯ ಐದು ಜನರಿಗೆ, ಆದ್ರಿಂದ ಐದು ಕಲಶ ದಾನ. ಇಷ್ಟು ಮಾಡಿದರೆ ಅಲ್ಲಿ ಮುಗಿದು, ಈ ವ್ರತ ಮುಗಿತದೆ. ಸಯಾತಿ ವೈಷ್ಣವಂ ಲೋಕಂ ಪಿತೃಗಣಾಂ ತಾರಯೇತ್ ಶತಂ. ಈ ರೀತಿ ಮಾಡಿದವನು ವಿಷ್ಣು ಲೋಕಕ್ಕೆ ಹೋಗ್ತಾನೆ ಅಂದ್ರೆ ಶ್ರಾದ್ದ ಮಾಡಿದರೆ ವಿಷ್ಣು ಲೋಕಕ್ಕೆ ಹೋಗ್ತಾನೆ ಅಂತ ಅರ್ಥ. ಇನ್ ಯಾರಿಗಾದ್ರೂ ವಿಷ್ಣು ಲೋಕ ಬೇಡ ಅಂತ ಆದ್ರೆ ಅವರು ಶ್ರಾದ್ದ ಮಾಡುವುದು ಬೇಡ, ನಿಲ್ಲಿಸುವ. ಹಾಗೆ ಶ್ರಾದ್ದಕ್ಕೂ ವಿಷ್ಣು ಲೋಕಕ್ಕೂ ಲಿಂಕ್, ಬೇರೆ ಲೋಕದಲ್ಲಿ ಎಲ್ಲ ಪಿತೃಗಳಿಗೆ ಪ್ರವೇಶ ಇಲ್ಲ, ಶಾಸ್ತ್ರ ಪ್ರಕಾರದಲ್ಲಿ ಇಲ್ಲ, ಇಟ್ಟುಕೊಳ್ಳಿ ಲೆಕ್ಕಾಚಾರದಲ್ಲಿ ಹೇಳಿದ್ದ. ಯಾಕೆ ಅಂತ ಮುಂದುವರಿಸ್ತೇನೆ, ಹೇಳ್ತಾ ಇದ್ದೆ. ವಿಷ್ಣು ಲೋಕಕ್ಕೆ ಹೋಗ್ತಾನೆ ಮಾತ್ರ ಅಲ್ಲದೆ ಪಿತೃಣಾಂ ತಾರೇ ಶತಂ, ಅವನ ನೂರು ತಲೆಮಾರಿನ ಪಿತೃಗಳನ್ನು ಅವನು ಉದ್ಧಾರ ಮಾಡ್ತಾನೆ. ಈ ವ್ರತದ ಪುಣ್ಯ ಎಷ್ಟು ಜೋರುಂಟು ನೋಡಿ. ಅವನ ಹಿಂದಿನ ತಂದೆ 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 ಅಂತ ಹೇಳುತ್ತಾ ವರ್ಷ ಕಳೆದ ನಂತರ ಪಿತೃಶ್ರಾದ್ದ ಮಾಡುವ ಮೂಲಕ ನೂರು ತಲೆಮಾರಿನ ಜನರನ್ನು ತನ್ನ ವಂಶದಲ್ಲಿ ಉದ್ಧಾರ ಮಾಡ್ತಾನೆ. ಅವರಿಗೆಲ್ಲ ಪುಣ್ಯ ವಿಶೇಷ ಸಿಗುತ್ತೆ, ಅವರೆಲ್ಲ ಇವನಿಗೆ ವಿಶೇಷವಾದ ಅನುಗ್ರಹ ಮಾಡ್ತಾರೆ. ನೂರು ಜನರ ಆಶೀರ್ವಾದ ಅನುಗ್ರಹ ಇವನ ತಲೆ ಮೇಲೆ ಬರ್ತದೆ ಮಾಡಿದ್ದಕ್ಕೆ ನೋಡಿ ಪಿತೃಗಳ ವ್ಯವಸ್ಥೆ. ಕಲ್ಪಾಂತೆ ರಾಜರಾಜಸ್ಯ, ನನಗೇನು ಸಿಕ್ಕಿತು ಅಂತ ಕೇಳಬೇಡಿ. ನಿನಗೆ ಮತ್ತೆ ಜನ್ಮದಲ್ಲಿ ಬಂದ ಹಾಗೆ ಅಲ್ಲ, ಈ ಪುಣ್ಯ ವಿಶೇಷದಿಂದ ನೀನು ರಾಜನಾಗ್ತೀಯ, ಚಕ್ರವರ್ತಿ ಆಗ್ತೀಯ, ದೊಡ್ಡ ಮನುಷ್ಯ ಆಗ್ತೀಯ, ಅಂದ್ರೆ ಉತ್ತಮ ಲೀಡರ್ಶಿಪ್ ಬರುವಂತೆ ನಿನ್ನ ಎತ್ತರದ ಗೌರವದ ಸ್ಥಾನ ನಿನಗೆ ಸಿಗುತ್ತೆ. ಆದ್ದರಿಂದ ಇದನ್ನು ಪಿತೃವ್ರತಂ, ಇದನ್ನು ಸ್ವರ್ತಂ, ಇದನ್ನು ಪಿತೃವ್ರತ ಅಂತ ಕರೀತಾರೆ ಅಂತ ಹೇಳಿದರು. ಈಗ ಇದು ಪಿತೃವ್ರತ ಆದ್ದರಿಂದ ವಿಷ್ಣು ಲೋಕವನ್ನು ಕೊಡುತ್ತೆ ಅಂತ ನಾನು ಹೇಳಿದೆ. ನಾವೇನು ದೊಡ್ಡ ಮಟ್ಟಿನ ವಿಷ್ಣುವಿನ ಸಮಾರಾಧಕರಲ್ಲ ಅಂತ ಆಗಿಬಿಟ್ರೆ ನೋಡಿ, ಒಂದು ಮಾತನ್ನು ಆಚಾರ್ಯ ಮಧ್ವರು ಎತ್ತಿ ಹಿಡಿದಿದ್ದಾರೆ. ಅಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಃ ವಿಷ್ಣುವಸ್ಮತ್ ಕುಲೇ ಜಾತಃ ಸಹ ಸಂತಾರಯಿಷ್ಯತಿ ಅಂತ. ನಮ್ಮ ವಂಶದಲ್ಲಿ ಒಬ್ಬ ವಿಷ್ಣು ಭಕ್ತ ಬಂದಿದ್ದಾನೆ, ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಕೈಂಕರ್ಯ ನಡೆಸ್ತಾನೆ, ಇದರಿಂದಾಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ. ನಮಗೆ ತರ್ಪಣ ಕೊಡ್ತಾನೆ, ಪಿಂಡ ಹಾಕ್ತಾನೆ, ತೀರ್ಥ ಹಾಕ್ತಾನೆ, ಹೀಗೆಲ್ಲ ವ್ರತ ಎಲ್ಲ ಮಾಡಿಕೊಂಡು ನಮಗೆ ಆ ಪುಣ್ಯ ಸಂಕ್ರಮಣಗೊಳಿಸ್ತಾನೆ ಅನ್ನೋ ನೆಲೆಯಲ್ಲಿ ಆಸ್ಫೋಟಯಂತಿ ಪಿತರಃ, ಅವರೆಲ್ಲ ಕೈಚಪ್ಪಾಳೆ ತಟ್ಟಿ ಕುಣಿತಾರೆ, ಹೆಮ್ಮೆ ಪಡ್ತಾರೆ. ಪ್ರನೃತ್ಯಂತಿ ಪಿತಾಮ, ಅಜ್ಜಂದಿರೆಲ್ಲ ಕೋಲಿಡಿದು ಕುಣಿತಾರೆ, ಕೋಲೆಸೆದು ಕುಣಿತಾನೆ ಅಂದ. ವೈಷ್ಣವಸ್ಮತ್ ಕುರೇ ಜಾತಃ, ನಮ್ಮ ವಂಶದಲ್ಲಿ ಒಬ್ಬ ವೈಷ್ಣವ ಬಂದ, ಭಗವಂತನನ್ನು ಮೆಚ್ಚುವವಂದ, ಅವನ ಅನುಗ್ರಹಕ್ಕೆ ಪಾತ್ರನಾಗಿ ನಮಗೆಲ್ಲ ತೀರ್ಥ ಆಗ್ತಾನೆ ಹೇಳಿಕೊಂಡು ನೋಡಿ ಎಷ್ಟು ಖುಷಿಯಾಗಿದೆ. ಹಾಗಾದ್ರೆ ಏನಾಯ್ತು, ಪಿತೃಗಳು ಖುಷಿ ಪಡಬೇಕಾದ್ರೆ ಕುಣಿದು ಆನಂದಿಸಬೇಕಾದ್ರೆ ನಾವು ವೈಷ್ಣವರಾಗಬೇಕು. ವೈಷ್ಣವರಾಗದೆ ಶ್ರಾದ್ದ ಕರ್ಮ ಮಾಡಲಿಕ್ಕೆ ಬರುವುದಿಲ್ಲ. ಎಲ್ಲರೂ ಸತ್ತುಕೊಳ್ಳಿ ಹೇಳುದೇನು, ವೈಕುಂಠವಾಸಿಗಳಾದ್ರಲ್ವಾ? ಯಾಕೆ ಅಂದ್ರೆ ವೈಕುಂಠ ಮಾತ್ರ ಹಿಂದೆ ಬಾರದ ತಾಣ ಅಲ್ವಾ, ಕೃಷ್ಣ ಹೇಳಿದ್ದು ತದ್ದಾಮ ಪರಮ ಮಮ ಯದ್ಗತ್ವ ನನಿ ವರ್ತಂತೆ ಅಂತ. ಮತ್ತೆ ಬ್ರಹ್ಮ ರುದ್ರ ಇಂದ್ರ ಚಂದ್ರ ಸೂರ್ಯ ಇವರೆಲ್ಲರೂ ಲೋಕಕ್ಕೆ ಹೋದ್ರೆ ಹಿಂದೆ ಬರ್ಲಿಕ್ಕೆ ಉಂಟು. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಅಂತಾನೆ ಕೃಷ್ಣ.
ಕೃಷ್ಣ ಹೇಳಿದ್ದು ಸತ್ಯವಾ? ಗೊತ್ತಿರುವುದು ಅವನಿಗೆಲ್ಲವಾ? ಅವನಿಗೆ ಹೇಳಿಕೊಂಡಲ್ಲ, ನನಗೆಲ್ಲ ಹಿಂದಿನ ಕಥೆ ಗೊತ್ತು, ನಿನಗೆ ಗೊತ್ತಿಲ್ಲ ಅಂತ ಅರ್ಜುನನಿಗೆ. ಅದು ದೇವತೆಗಳ ಪರಿಚಯ ಕೊಡುವ ಕೃಷ್ಣ ಹೇಳುತ್ತಾನೆ, ನನ್ನ ಲೋಕ ಮಾತ್ರ ಶಾಶ್ವತ ಮಾರಾಯ, ನನ್ನ ಬಳಿಗೆ ಬಂದವರಿಗೆ ಮಾತ್ರ ಮತ್ತೆ ಹಿಂದೆ ಬರ್ಲಿಕ್ಕಿಲ್ಲ, ನೋ ರೀ ಬರ್ತ್, ಉಳಿದ ಎಲ್ಲರಿಗೂ ಕೆಳಗೆ ಬರ್ಲಿಕ್ಕುಂಟಲ್ಲ. ಸುಮಾರು ಸರ್ತಿ ಹೇಳಿದ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಅಂತ. ಸ್ವರ್ಗಕ್ಕೆ ಹೋಗಿವರು ತೇತಂ ಭುಕ್ತ್ವ ಸ್ವರ್ಗಲೋಕ ವಿಶಾಲಂ, ದೊಡ್ಡ ಮಟ್ಟಿನ ಸ್ವರ್ಗದ ಸುಖವನ್ನು ಅನುಭವಿಸಿ ಪುಣ್ಯ ಖಾಲಿಯಾದ ನಂತರ ನಮ್ ನಾವೀಗ ವೀಸಾ ಡೇಟ್ ಮುಗಿದಾಗೆ, ಡಾಲರ್ ದುಡ್ಡು ಮುಗಿದಾಗೆ ಮತ್ತೆ ವಾಪಸ್ ಈ ನಮ್ಮ ನಾಡಿಗೆ ಬಂದು ಬಿಡ್ತೇವೆ, ಬರಬೇಕು ಅನಿವಾರ್ಯೋ. ಹಾಗೆ ಸ್ವರ್ಗದಲ್ಲಿ ಮಾಡಿಕೊಂಡ ಕರ್ಮಗಳ ಪುಣ್ಯಗಳು ಮುಗಿದ ನಂತರ ಭೂಲೋಕಕ್ಕೆ ಬರಲಿಕ್ಕೆ ಮತ್ತೆ ಮಾಡಿ ಹೋಗಿ. ಆದ್ರೆ ಭಾರತ ತಾಣಕ್ಕೆ ತೆರಳಬೇಕಾದ್ರೆ ವೈಕುಂಠ ದೇವರ ಲೋಕವೇ ಸರಿ. ಅದರಿಂದ ನೀವು ಬಲಾತ್ಕಾರವಾಗಿ ಆದರೂ ಶ್ರಾದ್ದಕ್ಕಾಗಿ, ತಂದೆಯಂದಿರ ಉದ್ಧಾರಕ್ಕಾಗಿ, ಅದು 100 ತಲೆಮಾರಿನ ತಂದೆಯಂದಿರ ಉದ್ಧಾರಕ್ಕಾಗಿ ವಾಸ್ತವವಾಗಿ ನಾವು ವೈಷ್ಣವರಾಗಿ ಶ್ರಾದ್ದ ಕರ್ಮವನ್ನು ಮಾಡಿ ನೋಡಿ. ಇನ್ನೊಂದು ಮಾತು ಕೇಳಿ, ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ದಂಬೂರಿ ಭೋಜನಾತ್ ಗಯಾಯಾಮ್ ಶ್ರಾದ್ದದಾನಾಚ ತ್ರಿವಿಪುತ್ರಸ್ಯ ಪುತ್ರತಾ ಅಂತ. ಮಗ ಅಂತ ಅನಿಸಿಕೊಳ್ಬೇಕಾದ್ರೆ ಅವನ ಉತ್ತರದಾಯಿತ್ವ ಏನುಂಟು ಕೇಳಿದ್ರೆ, ಬದುಕಿದ್ದಾಗ ತಂದೆ ತಾಯಿಗಳು ಹೇಳಿದ್ದನ್ನು ಕೇಳೋದು ಮಕ್ಕಳು, ಆಗ ಅವರು ನಿಜವಾಗಿ ಯೋಗ್ಯರು ಅಂತ ಅನಿಸ್ತಾರೆ. ಅವರೇನು ಹೇಳ್ತಾರೆ ಅದನ್ನು ನಡೆಸಿಕೊಡೋದು. ಸತ್ತ ಬಳಿಕ ತಂದೆ ತಾಯಿಗಳು ಸತ್ತ ಬಳಿಕ ಅವರಿಗೆ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಎಲ್ಲರಿಗೂ ಊಟ ಹಾಕೋದು, ಆದಷ್ಟು ಜನರಿಗೆ ಒಳ್ಳೆಯ ರೀತಿಯಿಂದ. ಬಹಳ ಕಷ್ಟ ಉಂಟು ಊಟ ಹಾಕುವುದು ಅಂದ ತಕ್ಷಣ, ಅಂಗಡಿಯಿಂದ ತರುವ ಮೂಲಕ ಊಟ ಹಾಕ್ಲಿಕ್ಕೆ ಬರುವುದಿಲ್ಲ, ಪ್ರಿಪರೇಷನ್ ಒಳ್ಳೇದಾಗಬೇಕು, ಮುಖ್ಯವಾಗಿ ನೀರಿನ ವ್ಯವಸ್ಥೆ, ಊಟಕ್ಕೆ ನೀರೇ ಪ್ರಧಾನ, ಶುದ್ಧವಾದ ನೀರು. ನಾವು ಅಪ್ಪಿತಪ್ಪಿ ಅಶುದ್ಧವಾದ ನೀರನ್ನು ರೀಸೈಕಲ್ ವಾಟರ್ ಇಂದಲೇ ನಾವು ಒಡೆ ಮಾಡಿಕೊಡ್ತೇವೆ, ಚಪ್ಪರಿ ಹಾಕ್ತೇವೆ ಅಂದ್ರೆ ಎಷ್ಟು ಹೇಸಿಗೆ ಆಗುತ್ತೆ, ಎಷ್ಟು ಹೊಲಸು ಅನಿಸ್ತದೆ, ದೇವರ ಸಮರ್ಪಣೆಗೆ ಅದು ಬರುವುದಿಲ್ಲ. ರೀಸೈಕಲ್ ವಾಟರ್ ಇಂದ ದೇವರ ಸಮರ್ಪಣೆ ಆಗುತ್ತಾ? ಅದು ಅದರ ಸಂಕ್ರಮಣಗೊಂಡ ನೀರಿನಿಂದ ಆಗುತ್ತಾ? ನೀವು ನದಿ ನೀರು ಅಂತೀರಿ, ಪ್ರಶಸ್ತ ಅಂತೀರಿ, ಬಾವಿ ನೀರು ಅಂತೀರಿ, ಖುಷಿ ಅಂತೀರಿ, ಅದಕ್ಕೆಲ್ಲ ಡ್ರೈನೇಜ್ ಕನೆಕ್ಷನ್ ಇದೆ, ನದಿಗೆಲ್ಲ ಬಿಡುತ್ತಾರೆ ಅಂತಾರೆ. ಅದಕ್ಕೆ ಹರಿಯುವ ನೀರಿನ ಜೊತೆಯಲ್ಲಿ ನಮ್ಮ ಸಾಧನೆಗಳನ್ನು ಉಲ್ಲೇಖ ಮಾಡ್ತಾರೆ ಹೊರತು ಸ್ಟಾಗ್ನೆಂಟ್ ವಾಟರ್ ಅಲ್ಲ. ಅಂದ ಹಾಳಿ ಎನ್ನುವುದು ಎಲ್ಲ ಕಡೆ ಇದೆ. ಅಂದ ತಕ್ಷಣ ಫಿಲ್ಟರ್ಡ್ ವಾಟರ್ ಅಲ್ಲಿ ನಾನು ತೀರ್ಥ ಮಾಡಿಕೊಡ್ತೇನೆ ಹೇಳಿದಾಗ ಆಗುವುದಿಲ್ಲ, ಅದು ಸರಿಯಲ್ಲ. ಹಾಗೆ ಶುದ್ಧವಾದ ನೆಲದಲ್ಲಿ ನಿಂತಿರುವ, ಅಂದ್ರೆ ನೆಲದಲ್ಲಿ ಹರಿಯುತ್ತಿರುವ ನೆಲದ ಮೇಲಿನ ನೀರನ್ನು ಉಪಯೋಗಿಸಿಕೊಳ್ಳುವ ಕೆಲಸ ಮಾಡಬೇಕು ನಾವು ಕೈಯಾರೆ ತೆಗೆದು. ಅದನ್ನ ಊಟ ಹಾಕಿಸುವುದು ಕಷ್ಟವೇ. ಮತ್ತೊಂದು ಹೇಳ್ತಾರೆ ಅವರು, ಗಯಾಯಾಮ್ ಶ್ರಾದ್ದದಾನ ಅಚ್ಚ ಪಾಯಿಂಟ್ ಇರುವುದಿಲ್ಲಿ. ಗಯೆಗೆ ಹೋಗಿ ಶ್ರಾದ್ದ ವರ್ಷ ಒಂದ್ಸರ್ತಿ ಆದ್ರೂ ಬದುಕಿನಲ್ಲಿ ಮಾಡಬೇಕು ತಂದೆ ಹೆಸರಿನಲ್ಲಿ ಅಂತ, ತಂದೆ ತಾಯಿಗಳ ಹೆಸರಿನಲ್ಲಿ. ಯಾಕೆಂದ್ರೆ ಗಯೆಯಲ್ಲಿ ವಿಷ್ಣು ಪಾದ ಉಂಟು, ಗಯಾಸುರ ಎಲ್ಲ, ಅದು ದೊಡ್ಡ ಕಥೆ. ಗಯಾ ಮಹಾತ್ಮೆ ಅಂತ ಎಲ್ಲ ಪುರಾಣಗಳಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ, ಅಲ್ಲಲ್ಲಿ ಬಂದಾಗ 16 ಕಡೆಯಲ್ಲಿ ಬಹಳ ದೊಡ್ಡ ರೀತಿಯ ಕಥೆ. ಅವನು ಕೇಳಿಕೊಂಡದ್ದು, ಬ್ರಹ್ಮದೇವನ ಬಂದದ್ದು, ಎರಡು ವಿಷಯಗಳು. ವಿಷ್ಣುವಿನ ಪಾದದಲ್ಲಿ ಪಿಂಡ ಹಾಕಬೇಕು, ಬಹಳ ದೊಡ್ಡ ವಿಶಾಲವಾದ ಜಾಗದಲ್ಲಿ ತುಂಬಾ ಜನ ಬಂದು ಸೇರಿ ಅಲ್ಲಿ ತಂದೆ ತಾಯಿಗಳಿಗೋಸ್ಕರ ಅಲ್ಲಿ ಪಿಂಡಾದಿ ದಾನಗಳನ್ನು ಮಾಡುತ್ತಾರೆ. ಈ ವಿಷಯವನ್ನು ಹೇಳಲಿಕ್ಕೋಸ್ಕರ ನಾನು ಹೊರಟೆ. ಎಲ್ಲಿ ಬಂದದ್ದು? ಗಯೆಯಲ್ಲಿ ವಿಷ್ಣು ಪಾದದಲ್ಲಿ ಹಾಕಿದರೆ ಅವನು ಮಗ ಅನಿಸಿಕೊಳ್ತಾನೆ. ಹಾಗಾದ್ರೆ ತಂದೆಗೆ ಏನಿಷ್ಟ? ವಿಷ್ಣು ಪಾದವೇ. ಆ ನೆಲೆಯಲ್ಲಿ ಪ್ರತಿ ಸರ್ತಿಯೂ ಮನೆಯಲ್ಲಿಯೋ ಮಠದಲ್ಲಿಯೋ ಮಂದಿರದಲ್ಲಿಯೋ ಶ್ರಾದ್ದ ಮಾಡುವಾಗ ವಿಷ್ಣು ಪಾದವನ್ನು ಇಟ್ಕೊಳ್ಳುದು, ಅದರ ನೆನಪಿನಲ್ಲಿ, ಗೆಯ ನೆನಪಿನಲ್ಲಿ ವಿಷ್ಣು ಪಾದದಲ್ಲಿಯೇ ಪಿಂಡ ಆಗ್ಲಿಕ್ಕೆ. ನಾವು ವೈಷ್ಣವರಾಗುವುದಿಲ್ಲ ಮಾಡಲಿಲ್ಲ ಅಲ್ಲ ಹೇಳಿದ್ರೆ ಪಿತೃಗಳಿಗೆ ಶ್ರಾದ್ದ ಆಗುವುದಿಲ್ಲ. ವಿಷ್ಣು ಪಾದದಲ್ಲಿ ದರ್ಭೇಸಳು ಬಿಡಿಸಿ ಹಾಕಬೇಕು, ಗೆಯ ಯೋಚನೆ ಬರಲಿಕ್ಕೆ. ಅವನಂತರ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕುಂಟು, ಗಯಾಯಾಮ್ ವಿಷ್ಣುಪಾದ ಸನ್ನಿಧೋ ಪಿಂಡದಾನ ಸನ್ನಿಧಿಯಲ್ಲಿ ಕೇಳಿಕೊಂಡು ಹಾಗೆ ಆಗಲಿ ಅಂತ ಹೇಳಿಕೊಂಡು ಮನೆಯಲ್ಲಿ ಮಾಡಿದ್ರು, ಗಯೆಯಲ್ಲಿ ಮಾಡಿದ ಫಲ ಬರುವಂತೆ ಅದರ ಅನುಸಂಧಾನ ಆಗುವಂತೆ ಚಿಂತನೆ ಮಾಡಲಿಕ್ಕೆ. ಮತ್ತೆ ಗಂಗೆ, ಗಂಗೆಯೇ ವಿಶೇಷ ಅಲ್ವಾ ಅಪರಕರ್ಮಗಳಲ್ಲಿ ಅತ್ಯಂತ ಶುದ್ಧ ಮಾಡುವ ತೀರ್ಥ, ಅದು ವಿಷ್ಣುವಿನ ಪಾದೋದಕ ಅಲ್ವಾ? ವಿಷ್ಣು ಪಾದೋದಕ ಅಲ್ಲದೆ ವಿಷ್ಣು ಪಾದದಿಂದ ಚಿಮ್ಮಿ ಬಂದ ಗಂಗೆ ಇದರಲ್ಲಿದ್ದರೆ ಅಪರ ಕ್ರಿಯೆಗಳು ಶುದ್ಧಿಗಳು ಆಗುವುದಿಲ್ಲ. ನೋಡಿ, ಸತ್ತ ಬಳಿಕ ಅಸ್ಥಿ ವಿಸರ್ಜನೆಗಾದ್ರೂ ಗಂಗೆ ಬೇಕು. ಸತ್ತವನ ಎಲು ಭೂ ಅದು ಎಷ್ಟು ಸಮಯ ಗಂಗೆಯಲ್ಲಿ ಇರುತ್ತೋ ಅಷ್ಟು ಸಮಯ ಸ್ವರ್ಗದಲ್ಲಿ ಇರುತ್ತಾನೆ. ನಿಮ್ಮದು ಬೇಡವಾ ಕೇಳ್ತಾರ? ಯಾರ್ಯಾರದ್ದು ಮಿನಿಸ್ಟರ್ಸ್ಗಳದ್ದೆಲ್ಲ ಸತ್ತವರ ಚಿತಾಭಸ್ಮಗಳನ್ನೆಲ್ಲ ತೀರ್ಥಗಳಲ್ಲಿ ಗಂಗೆಯಲ್ಲೆಲ್ಲ ಉರುಳಿಸಿ ಬರ್ತಾರೆ ಹೆಲಿಕಾಪ್ಟರ್ ಅಲ್ಲಿ ಆದ್ರೂ ಹೋಗಿ.
ಕೆಲವು ಸ್ಟಾರ್ಸ್ಗಳದ್ದೆಲ್ಲ ಹಾಗಿರುವಾಗ ನಿತ್ಯ ನಂಬಿದ ಶ್ರದ್ಧೆ ಉಳ್ಳ ಆಸ್ತಿಕನಾದ ದೇವರ ಹತ್ತಿರದ ಭಕ್ತರ ನಮಗೆ ನಾವು ಅದನ್ನು ವಿರೋಧಿಸುವುದು ಅಂದ್ರೆ ಏನರ್ಥ ಹೇಳಿ? ಯಕ್ಕಷ್ಟು ಯಾವನು ಸಿನಿಮಾ ಸ್ಟಾರ್ ಯಾವುದೋ ಪ್ಲೇಯರ್ಸ್ ಅವರ ಭಸ್ಮವನ್ನು ಗಂಗೆಯಲ್ಲಿ ತಗೊಂಡು ಹೋಗಿ ಮಡಿಕೆಯಲ್ಲಿ ಇಟ್ಟುಕೊಂಡು ಸಂಪಾದನೆ ಮಾಡಿ ಸಂಭ್ರಮದಲ್ಲಿ ಅದನ್ನು ವಿಸರ್ಜನೆ ಮಾಡಿ ಬರ್ತಾರೆ ಅಂದರೆ ಶಾಸ್ತ್ರ ಯಾರಿಗೆ ಹೇಳಿದ್ದು, ಏನ್ ಮಾಡ್ಲಿಕ್ಕೆ ಹೇಳಿದ್ದು, ಯಾಕೆ ಆಕ್ರೋಶ, ಯಾಕೆ ವಿರೋಧ ಅರ್ಥ ಆಗುದಿಲ್ಲ. ಕೃಷ್ಣ ಮೆಟ್ಟಿದ ಮಣ್ಣನ್ನು ಹಚ್ಚಿಕೊಳ್ಳುವುದರಲ್ಲಿ ನಮಗೆ ಆಗ್ರಹ, ಪೂರ್ವಾಗ್ರಹ. ಆ ವಿಷ್ಣುಪಾದದಲ್ಲಿ ಬಿಂಡ ಹಾಕುವುದರಲ್ಲಿ ನಮಗೆ ಅತ್ಯಂತ ವಿರೋಧ, ದ್ವೇಷ. ಆ ಗಂಗೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ತಲೆ ಮೇಲೆ ಹಾಕಿಕೊಂಡು ಪ್ರಾಶನ ಮಾಡುವಲ್ಲಿ ನಮಗೊಂದು ದಿಟ್ಟತನದ ಒಂದು ಧಾರ್ಷ್ಟ್ಯದ ಪರಮಾವಧಿಯಾದ ಯೋಚನೆಗಳು ಯಾಕೆ ಇದು ಕೇಳುತ್ತ? ಅದನ್ನ ಇಲ್ಲಿ ಹೇಳಿದ್ದ ಅದನ್ನ ಅಂದ್ರೆ ಈ ವ್ರತದಲ್ಲಿ ಹೇಳುವಾಗ ವಿಷ್ಣು ಲೋಕಕ್ಕೆ ಹೋಗ್ತಾನೆ, ತನ್ನ ತಲೆಮಾರಿನ ನೂರಾರು ಪಿತೃಗಳನ್ನು ಉದ್ಧಾರ ಮಾಡಲಿಕ್ಕಿದ್ದಾನೆ ಅಂದ. ಹಾಗಾಗಿ ಇಲ್ಲಿ ಪ್ರಧಾನವಾಗಿ ಪಂಚ ಗೋವುಗಳ ದಾನ, ನಾನು ಗೋವುಗಳ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ, ಬಹಳಷ್ಟು ಬಾರಿ ಹೇಳತಾ ಬಂದಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾನು ಹೇಳಿದ್ರು ಸಾಕಾಗುತ್ತೆ. ಮುಂದಕ್ಕೆ ನಾನು ಶ್ರಾದ್ದ ಸಮೀಕ್ಷೆಯನ್ನು ಹೇಳಬೇಕು ಅಂತ ಇದ್ದೇನೆ. ಮಹಾಲಯದ ಪೀರಿಯಡಲ್ಲಿ ಒಂದು 15 ದಿವಸದಲ್ಲಿ 15 ಎಪಿಸೋಡ್ಗಳ ಶ್ರಾದ್ದದ ಬಗ್ಗೆ ತುಣುಕುಗಳನ್ನು, ಕರ್ಮಾಂಗದ ಬಗ್ಗೆ ಅಥವಾ ವಿಶೇಷವಾದಂತಹ ಡೀಟೇಲ್ಸ್ ನೋಟ್ಸ್ಗಳಲ್ಲ, ಅನೇಕ ಕ್ಲಿಪ್ಸ್ಗಳನ್ನು ಉಲ್ಲೇಖ ಮಾಡುವ ಮೂಲಕ ಶಾರ್ಟ್ಸ್ ಕ್ಲಿಪ್ಸ್ಗಳ ಜೊತೆಯಲ್ಲಿ ಶ್ರಾದ್ದ ಸಮೀಕ್ಷೆ ಮಹಾಲಯ ಪೀರಿಯಡಲ್ಲಿ, ಅಂದರೆ ಅಧಿಕ ಮಾಸಗಳು ಕಳಿಬೇಕು, ನಿಜ ಮಾಸ ಮುಗಿಸಬೇಕು, ಮತ್ತೆ ಭಾದ್ರಪದದ ಹಬ್ಬಗಳ ಗೌಜಿಯನ್ನು ಮುಗಿಸಿ ಮತ್ತೆ ಓಡಬೇಕು ನಾವು ಭಾದ್ರಪದದ ಮಹಾಲಯ ಪಕ್ಷಕ್ಕೆ ಬಂದಾಗ. ಯಾಕೆಂದ್ರೆ ಇಲ್ಲಿ ಪಿತೃಗಳ ಸಮಾರಾಧನೆ ಹೇಳಿದ್ರಿಂದ 15ನೇ ದಿನ ಅಂತ ನಾನು ಹೇಳಿದ್ನಲ್ಲ, 15 ಅದು ಹುಣ್ಣಿಮೆ ಅಂತ ಹೇಳಿ ಶ್ರಾದ್ದ ಮಾಡ್ಲಿಕ್ಕೆ ಹುಣ್ಣಿಮೆ ಹೇಳುವುದಿಲ್ಲಲ್ಲ, ಅಮಾವಾಸ್ಯೆ ಅಲ್ಲ ಹೇಳುದು. ಅದನ್ನ ಅಮಾವಾಸ್ಯೆಯಂತೆ ಇದು ವಿಶೇಷ ಮಾಡುವುದು, ಎರಡು ಕಡೆಗೂ ಹಾಲು ಕುಡಿಯುವ, ಆದ್ರೆ ಅಮಾವಾಸ್ಯೆ ಪ್ರಧಾನವಾಗಿದೆ. ಯಾಕೆಂದ್ರೆ ನಮಗೆ ಒಂದು ತಿಂಗಳು, ಪಿತೃಗಳಿಗೆ ಒಂದು ದಿನ, ಏನ್ ಹೇಳಿ, ನಮಗೆ ಒಂದು ವರ್ಷ, ದೇವತೆಗಳಿಗೆ ಒಂದು ದಿನ. ಪಿತೃಗಳಿಗೆ ಒಂದು ತಿಂಗಳು ಅಂದ್ರೆ ಒಂದು ದಿನ, ದೇವತೆಗಳಿಗೆ ನಮ್ಮದು ಒಂದು ವರ್ಷ ಅಂದ್ರೆ ಒಂದು ದಿನ. ಆದ್ರೆ ಪಿತೃಗಳಿಗೆ ಒಂದು ದಿನ, ನಾವು ಪ್ರತಿನಿತ್ಯ ನಾವು ಪಿತೃಗಳಿಗೆ ತರ್ಪಣ ಕೊಡಬೇಕು ಅಂದ್ರೆ ಅವರಿಗೆ ಒಂದು ತಿಂಗಳಿಗೊಮ್ಮೆ ಕೊಟ್ರೆ ಆಯ್ತು. ಅವರ ತಿಂಗಳಿನಲ್ಲಿ ಹಗಲು ಎನ್ನುವುದು ಅವರಿಗೆ ಶುಕ್ಲ ಪಕ್ಷ, ಅವರಿಗೆ ಹಗಲು ಎನ್ನುವುದು ಅವರಿಗೆ ಕೃಷ್ಣ ಪಕ್ಷ, ರಾತ್ರಿ ಎನ್ನುವುದು ಅವರಿಗೆ ಶುಕ್ಲ ಪಕ್ಷ. ಅವರಿಗೆ ಹಗಲು ಅಂದ್ರೆ ಕೃಷ್ಣ ಪಕ್ಷ, ಅಂದ್ರೆ ಕೃಷ್ಣ ಪಕ್ಷದ ಹಗಲು. ಆದ್ರಿಂದ ಅವರಿಗೆ ನಾವು ಹಗಲಿಗೆ ಅವರಿಗೆ ತರ್ಪಣ ಕೊಡ್ಲಿಕ್ಕೆ ಕೃಷ್ಣ ಪಕ್ಷದಲ್ಲಿ. ಅದರಲ್ಲಿ ಅವರ ಆರಾಧನೆ ಸಮಯ ಎಷ್ಟೊತ್ತಿಗೆ? ರಾತ್ರಿ ಬಹಿ ದೇವಾನ, ಮಧ್ಯಂದಿನ ಮನುಷ್ಯಾಣ, ಅಪರಾಹ್ನ ಪಿತೃಣಾಮ್, ರಾತ್ರಿ ದೇವ ಅಸುರಾಣಾಮ್ ಅಂತ. ರಾತ್ರಿ ಅಸುರರ ಯೋಚನೆ, ಅವರ ಪೂಜೆ, ಅವರ ಆರಾಧನೆ. ಬೆಳಿಗ್ಗೆ ದೇವತೆಗಳ ಪೂಜೆ ಪುನಸ್ಕಾರಗಳು, ರಾತ್ರಿ ವಹಿ ದೇವಾನ, ಮಧ್ಯಂದಿನ ಮನುಷ್ಯಾನ, ಮನುಷ್ಯರಿಗೆ ಅತಿಥಿ ಯಜ್ಞ ಎಲ್ಲ ಮಧ್ಯಾಹ್ನ, ಅಪರಾಹ್ನ ಪಿತೃಣಾಮ್ ಪಿತೃಗಳಿಗೆ ಸಂಜೆ. ಆದ್ದರಿಂದ ಹಗಲು ಎನ್ನುವುದು ಕೃಷ್ಣ ಪಕ್ಷ ಪಿತೃಗಳಿಗೆ ಸೂರ್ಯೋದಯದಿಂದ ಪಾಡ್ಯದಿಂದ ಶುರುವಾಗಿ ಸೂರ್ಯಾಸ್ತದವರೆಗೆ ಅವರಿಗೆ ಲೆಕ್ಕ. 15 ತಿಥಿಯನ್ನ ಮಾಡಿದ್ರೆ ಒಂದು 12 ಗಂಟೆಗೆ 15 ತಿಥಿ ಅಂದ್ರೆ 12 ಗಂಟೆ ಇಂಟು 60 ನಿಮಿಷ ಅಂದ್ರೆ 720 ಭಾಗಿಸು 15 ಅಂದ್ರೆ 15 ನಾಲ್ಕು 60 ಮತ್ತೆ ಒಂದು 12 15 8 48 ನಿಮಿಷ ಬರ್ತದೆ ಒಂದೊಂದು ತಿಥಿ. ಹಾಗಾಗಿ 48 ನಿಮಿಷದ ಪ್ರಕಾರದಲ್ಲಿ ತಿಥಿ ಬಂದಾಗ ಅವರಿಗೆ ಪೂರ್ಣ ಸಂಜೆ ಆದಾಗ ಅಪರಾಹ್ನ ಕಾಲದಲ್ಲಿ ಅಮಾವಾಸ್ಯೆ ಸಿಗ್ತದೆ ಕೊನೆ ಹೊತ್ತಿನಲ್ಲಿ, ಅದು ಅವರಿಗೆ ಪೂರ್ತಿಯಾಗುವ ಸಮಯ ಚತುರ್ದಶಿ ಅಮಾವಾಸ್ಯ ಎಂದೆಲ್ಲ ಅವರ ಶ್ರಾದ್ದ. ಮಧ್ಯ ಅಷ್ಟಕ ಶ್ರಾದ್ದು ವಿಶೇಷವೇ, ಅದು ಅವರಿಗೆ ಮಧ್ಯಾಹ್ನ ಕಾಲ, ಮಧ್ಯಾಹ್ನ 12 ಗಂಟೆ ಅಷ್ಟಕಗಳು, ಅದೇ ವಿಶೇಷ, ಅನ್ವಷ್ಟಕ ಅಷ್ಟಕ ಎಲ್ಲ. ಆನಂತರ ಅವರಿಗೆ ಅಪರಾಹ್ನ ಕಾಲ 3-4 ಗಂಟೆ 5 ಗಂಟೆ ಹೊತ್ತಿಗೆ ಆಗುವಾಗ ಚತುರ್ದಶಿ ಅಮಾವಾಸ್ಯೆ. ಅದರಿಂದ ಪಿತೃಮೇಧ ಇದು ಮಾಡಲಿಕ್ಕೆ ವಿಷಯ ಸಂಜೆ ಹೊತ್ತಿನಲ್ಲಿ ಮಾಡುವಂಥದ್ದು, ಕೃಷ್ಣ ಪಕ್ಷದಲ್ಲಿ ಆಗುವಂಥದ್ದು. ಯಾಕೆ ಏನು ಅಮಾವಾಸ್ಯೆ ಗೋಜಿ ಕೇಳುವುದು? ಇದಕ್ಕೋಸ್ಕರ. ಅವರಿಗೆ ಹಗಲು ಆಗಿರುತ್ತದೆ, ಆಗ ಅವರಿಗೆ ಊಟದ ಹೊತ್ತಾಗಿರುತ್ತದೆ, ಮತ್ತೆ ರಾತ್ರಿ ಅಲ್ಲ ಅಂತ. ಒಂದೊಮ್ಮೆ ಶುಕ್ಲಪಕ್ಷ ತಿಥಿಯಲ್ಲಿ ಮೃತ ತಿಥಿ ಬಂದರೂ ಸತ್ರು ಕೃಷ್ಣ ಪಕ್ಷದಲ್ಲಿ ಹಾಕಿ ಅಂತ ಶಾಸ್ತ್ರಗಳು ಹೇಳುತ್ತಾರೆ. ಅದನ್ನೇ ನಾನು ಶ್ರಾದ್ದ ಸಮೀಕ್ಷೆಯಲ್ಲಿ ಪ್ರಮಾಣ ಸಮೇತವಾಗಿ ಚಿಂತನೆ ಕೊಡ್ತೇನೆ. ಅದಿರಲಿ, ಈಗ ಇಲ್ಲಿ ಕೊಡಬೇಕಾದ್ದು, ಶ್ರಾದ್ದ ಮಾಡುವವನು 5 ಗೋವುಗಳನ್ನು ಅಂದರು. ಶ್ರಾದ್ದದಲ್ಲಿ ವಿಶ್ವೇ ದೇವಸ್ಥಾನದಲ್ಲಿ 2, ಪಿತೃಸ್ಥಾನದಲ್ಲಿ 3 ಊಟಕ್ಕೆ ಕುಳ್ಳೇರಿಸಲಿಕ್ಕೆ, ಮತ್ತೆ ದೊಡ್ಡ ಮಟ್ಟಿನ ಊಟ ಅದು ಹೊರಗಡೆ ಎಲ್ಲರಿಗೆ. ಈ ಒಳಗಡೆ ಪಿತೃಸ್ಥಾನ ಮತ್ತು ದೇವಸ್ಥಾನದಲ್ಲಿ 2 ಮತ್ತೆ 3 ಜನರನ್ನು ಕುಳ್ಳೇರಿಸಬೇಕು. ದೈವೇ ದ್ವೇ
ಅಂತ ತ್ರೇಣಿ ಬಿತ್ತರಿ. ಇದಿಷ್ಟು ಮಾಡಿದಾಗ ಐದಾಗ್ತದೆ ಜನ, ಅದನ್ನ ಐದು ಗೋದಾನ ಹೇಳಿತ್ತು ಈ ಐವರಿಗೆ ಕೊಡ್ಲಿಕ್ಕೆ ಆ ಲೆಕ್ಕಾಚಾರದಂತೆ. ವಾಸ್ತವವಾಗಿ ದೋದೈವೇ ಅಂತ ಹೇಳಿಕೊಂಡು ವಿಶ್ವೇ ದೇವಸ್ಥಾನದಲ್ಲಿ ಇಬ್ರು, ಅದು ನಿಮ್ದು ವಿಶೇಷವಾದಂತಹ ಶ್ರಾದ್ದಗಳಲ್ಲಿದ್ದಾಗೆ. ಈ ಶ್ರಾದ್ದಗಳಲ್ಲಿ ಈ ವಿಶ್ವೇ ದೇವತೆಗಳನ್ನು ಹತ್ತು ಜನರನ್ನು ಜೋಡಿ ದೇವತೆಗಳನ್ನಾಗಿ ಪೂಜೆ ಮಾಡ್ತಾರೆ, ಇಬ್ಬರಿಬ್ಬರು ಇಬ್ಬರಿಬ್ಬರು ಅಂತ. ಸಪಿಂಡ್ಯಾಂ ಕಾಮಕಾಲೋತು ಅಂತ, ಸಪಿಂಡೀಕರಣ ಶ್ರಾದ್ದದಲ್ಲಿ ಕಾಮ ಮತ್ತು ಕಾಲರು ಅಂತ. ಇದು ಸತ್ತಾಗ ಮಾತ್ರ ಸಿಗುವಂತ ವ್ಯವಸ್ಥೆ, ಇದು ಎವ್ರಿ ಟೈಮ್ ಸಿಗುವುದಿಲ್ಲ. ಸಪಿಂಡ್ಯಾಂ ಕಾಮಕಾಲೋತು ಕಾಮ್ಯೇತು ಧುರಿಲೋಚನವು, ಕಾಮ್ಯ ಶ್ರಾದ್ದದಲ್ಲಿ ಧುರಿ ಮತ್ತು ಲೋಚನವನ್ನು ಕರೀಲಿಕ್ಕೆ, ಇದು ಕಾಮ್ಯ ಶ್ರಾದ್ದದಲ್ಲಿ ಸೇರಿಕೊಡುತ್ತದೆ. ಧುರಿ ಮತ್ತು ಲೋಚನ ಅಂತ ಎರಡು ಜನರ ಆರಾಧನೆ. ನಾಂದ್ಯಾಂತ ವಸು ಸತ್ಯಗೌ, ನಾಂದಿ ಶ್ರಾದ್ದದಲ್ಲಿ ವಸು ಮತ್ತು ಸತ್ಯ ಇವರನ್ನು ಪೂಜೆ ಮಾಡಲಿಕ್ಕೆ. ಮತ್ತೆ ಪುರೂರ ವಾರ್ದ್ರವು ಸಾಂಬತ್ಸರಿಗೆ, ಸಾಂಬತ್ಸರಿಗೆ ಶ್ರಾದ್ದದಲ್ಲಿ ಬರುವಾಗ ಪುರೂರ ವಾರ್ದ್ರವರನ್ನು ಪೂಜೆ ಮಾಡಲಿಕ್ಕೆ. ಇಷ್ಟ ಶ್ರಾದ್ದ ಮಾಡಿದರೆ ಇದು ಇಷ್ಟ ಶ್ರಾದ್ದದಲ್ಲಿ ಸೇರ್ತದೆ. ಕ್ರತು ದಕ್ಷ, ಕ್ರತು ಮತ್ತು ದಕ್ಷರು ಅಂತ ಹೇಳಿ ಹೀಗೆ ಎರಡೆರಡು ಜನರನ್ನು ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ ವಿಶ್ವೇ ದೇವಸ್ಥಾನದಲ್ಲಿ ಬರ್ತಾರೆ ಇವರು. ಇವರು ಹುಟ್ಟಿದ್ದು ವಿಶ್ವಾಯನತಕ್ಕಂತಹ ತಾಯಿಯಲ್ಲಿ ಅವರ, ಹಾಗಾಗಿ ಅವರಿಗೆ ವಿಶ್ವೇ ದೇವತೆಗಳು ಅಂತ ಹೆಸರು, ತಾಯಿ ಹೆಸರೇ ಬಂದಿದ್ದಾರೆ. ಅಷ್ಟು ಜನರಿಗೆ ಒಂದೇ ನಮ್ಮ ಹೆಸರು. ಧರ್ಮ ಪ್ರಜಾಪತಿಯ ಮಕ್ಕಳು, ಧರ್ಮ ಅಂದ್ರೆ ಯಮನೆ, ಯಮನು ಪಿತೃಪತಿ ಇದ್ದಾನೆ, ಯಮ ಸೋಮ ಕವಿವಾಹರು ಮೂರು ಜನ ಪಿತೃಪತಿಗಳು. ಆದ್ರಿಂದ ಇದು ಪಿತೃಪತಿಗಳ ನೆಲೆಯಲ್ಲಿ ವಿಶ್ವೇ ದೇವತೆಗಳ ಆರಾಧನೆ ಯಮನ ಮಕ್ಕಳಾಗಿ. ಧರ್ಮ ಎನ್ನುವ ಚತುರ್ಮುಖನ ಧರ್ಮಸ್ಥನ ದಕ್ಷಿಣತಃ ಅಂತ, ಎದುರು ಎದೆಯಿಂದ ಹುಟ್ಟಿ ಬಂದವನು, ಅಧರ್ಮ ಬೆನ್ನಿನಿಂದ ಬಂದ ಹಾಗೆ ಚತುರ್ಮುಖನಿಂದ. ಹಾಗಾಗಿ ಚತುರ್ಮುಖನಿಗೆ ಹುಟ್ಟಿ ಬಂದ ಧರ್ಮ ಪ್ರಜಾಪತಿಗೆ ದಕ್ಷ ಮೊದಲಿನ ಚಿಂತನೆಯಲ್ಲಿ ಬಂದವಲ್ಲ, ಎರಡನೆಯ ಮೊದಲು ಬಂದವನ ಪ್ರಸೂತಿಯ ಗಂಡನಾಗ್ತಾನೆ, ಎರಡನೇ ಬಾರಿ ಒಂದು ಅಸಿಕ್ಕಿನೆಯಲ್ಲಿ ಬರ್ತಾನೆ. ಅಲ್ಲಿ ಬಂದಾಗ ಎರಡನೇ ಸತ್ತಿ ದಕ್ಷ ಬಂದಾಗ ಪ್ರಚೇತಸರಲ್ಲಿ ಹುಟ್ಟಿ ಬಂದವ, ಅವನಿಗೆ ಹುಟ್ಟಿದ ಅರವತ್ತು ಹುಡುಗಿಯರಲ್ಲಿ ಹತ್ತು ಹುಡುಗಿಯರನ್ನು ಧರ್ಮ ಪ್ರಜಾಪತಿ ಕೊಡ್ತಾನೆ. ಬಾನು ಲಂಬ ಕಕುಪು ಜಾಮಿ ವಿಶ್ವ ಸಾಧ್ಯ ಮರುತ್ವತಿ ವಸು ಮುಹೂರ್ತ ಸಂಕಲ್ಪ ಅಂತ. ಅದರಲ್ಲಿ ವಿಶ್ವ ಎನ್ನುವ ಹುಡುಗಿಯಲ್ಲಿ ಹುಟ್ಟಿದವರು ವಿಶ್ವ ದೇವತೆಗಳು. ಹೀಗೆ ದಕ್ಷನ ಪುತ್ರಿಯರು ಪುತ್ರಿ, ಅದರಲ್ಲಿ ಒಬ್ಬಳು ವಿಶ್ವ, ಧರ್ಮ ಪ್ರಜಾಪತಿ, ಯಮ ಅವನ ಮಗ. ಹೀಗೆ ವಿಶ್ವೇ ದೇವತೆಗಳ ಆರಾಧನೆ ಅಲ್ಲಿ ನಡೆಯುವಂಥದ್ದು. ಇತ್ತ ಪಿತೃಪಿತಾಮಹ ಪ್ರಪಿತಾಮಹರು ಅಂತ ಮೂರು ಜನ ನಮ್ಮ ವಂಶದವರನ್ನೇ ಕುಟುಂಬದವರನ್ನೇ ಕರೆದಿರ್ತೇವೆ. ಅವರಲ್ಲಿ ಅವರ ನಿಯಮಿಸುವವರು ವಸು ರುದ್ರ ಆದಿತ್ಯರು ಅಂತ. ವಸುಗಳು ಅಂದ್ರೆ ಎಂಟು ಜನ, ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ವಿಭಾವಸು ಅಂತ. ಇವರ ಪರಿಚಯ, ಇವರ ಕಕ್ಷೆ, ಇವರ ಸ್ಥಾನಮಾನ ಇವನ್ನೆಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಎಲ್ಲರದ್ದು ಸಾಮಾನ್ಯ. ರುದ್ರರು ಹನ್ನೊಂದು ಜನ, ರೈವತ ಓಜ ಭವ ಭೀಮ ವಾಮ ಉಗ್ರ ವೃಷಾಕಪಿ ಅಜಯ್ ಕಿವಾತ್ ಐರುಜ್ಞ ಬಹುರೂಪ ಮತ್ತೆ ಮಹಾದೇವ ಅಂತ. ಮಹಾದೇವ ಅಂದ್ರೆ ಸಾಕ್ಷಾತ್ ರುದ್ರನೇ, ಉಳಿದವರು ಅವಾಂತರ ರುದ್ರರು, ಒಟ್ಟು ಹನ್ನೊಂದು ಜನ. ಅವರ ಪರಿಚಯ ಅಲ್ಲಿ ಉಂಟು. ಮತ್ತೆ ಹನ್ನೆರಡು ಜನ ಆದಿತ್ಯರು, ವಿವಸ್ವಾನ್ ಅರಿಯಮ ಪೂಷ ತ್ವಷ್ಟ ಸವಿತಾ ಭಗ ದಾತ ವಿದಾತ ವರುಣ ಮಿತ್ರ ಶಕ್ರ ಉರುಕ್ರಮ ಅಂತ. ಉರುಕ್ರಮ ಅಂದ್ರೆ ತ್ರಿವಿಕ್ರಮ ವಾಮನ ನಾರಾಯಣ. ಹಾಗಾಗಿ ಆದಿತ್ಯ ಮಕ್ಕಳು ಹನ್ನೆರಡು ಜನ. ಇವರು ಪಿತೃ ಪಿತಾಮಹ ಪ್ರಪಿತಾಮಹರ ವಿಶೇಷವಾದಂತಹ ನಿಯಂತ್ರಕರು. ಅವರಿಗೂ ಅವರಲ್ಲಿಯೂ ಮತ್ತೆ ವಿಶೇಷವಾಗಿ ಭಗವಂತನ ರೂಪ ಇದೆ. ಪ್ರದ್ಯುಮನ ಸಂಕರ್ಷಣ ವಾಸುದೇವರು, ಪಿತೃಗಳಲ್ಲಿ ಪ್ರದ್ಯುಮನ ವಸುಗಳು ಇರುವುದರಿಂದ ಸಂಪತ್ತಿನವರಾದ್ರಿಂದ ರುದ್ರರು ಸಂಕರ್ಷಣ ರೂಪದಿಂದ ನೇಮಿಯಾಗ್ತಾರೆ, ಮತ್ತೆ ವಾಸುದೇವನಿಂದ ಆದಿತ್ಯರು. ಇದು ಉಪಾಸನೆಯ ಮುಖ. ಇಲ್ಲಿ ವಿಶ್ವೇ ದೇವತೆಗಳಲ್ಲಿ ಅನಿರುದ್ಧನಂತ, ಹೀಗೆ ನಾಲ್ಕು ರೂಪಗಳು ಉಪಾಸನೆ ಬಂತು. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರು ಅಂತ ಅಲ್ಲಿ ಆಯ್ತು. ಈ ನಾಲ್ಕು ರೂಪಗಳ ಬಗ್ಗೆ ಹಿಂದೊಮ್ಮೆ ಹೇಳಿದ್ದೇನೆ ನಾನು, ಸ್ವಲ್ಪ ಮಟ್ಟಿನಲ್ಲಿ ಪರಿಚಯ ಮಾಡಿಸಿದ್ದೇನೆ ಆಯುಧ ಬಣ್ಣಗಳನ್ನೆಲ್ಲ. ಅದನ್ನು ಇಟ್ಕೊಂಡ್ರೆ ಅಂದ್ರೆ ಒಂದು ವ್ರತದಲ್ಲಿ ಹೇಳಿದ್ದನ್ನು ಮತ್ತೊಮ್ಮೆ ತರುವುದಿಲ್ಲ, ನೆನಪು ಮಾಡಿಕೊಡು. ಎಲ್ಲಿಯೋ ಮತ್ತೆ ರಿಪಿಟೇಷನ್ ಆದ್ರೆ ಸಹಿ ಹಾಕಿಸಿಕೊಳ್ಳಬೇಕು, ಎಲ್ಲಿಯೋ ಇದ್ರೆ ಆದಷ್ಟು. ಅಂತೂ ಅರ್ಧದವರೆಗೆ ಬರುವುದಿಲ್ಲ. ನಮ ಸರ್ಗೇಗತೆ ಮಾಗೆ ನಮ ಶಬ್ದೋ ನವಿದ್ಯತೆ ಹೇಳಿದ ಹಾಗೆ ಆಗಲ್ಲ. ಏನಲ್ಲದಾದ್ರೂ ಆ ಹದಿನೇಳರ ವ್ರತ ಚಿಂತನೆಯವರೆಗೆ ಹೊಸದಾಗಿ ಇದ್ದುಕೊಂಡು ಎಲ್ಲಿಯೋ ಮತ್ತೆ ಉಳಿದದ್ರಲ್ಲಿ ಹೇಳಿದ್ದೆ ಒಂದೊಮ್ಮೆ ಎಲ್ಲಿಯೋ ಸಣ್ಣ ಮಟ್ಟಿನಲ್ಲಿ ಪ್ರವೇಶ ಮಾಡಲಿಕ್ಕೆ ಇರಬಹುದು ಅವಕಾಶ. ಆದಷ್ಟು ಹೊಸ ಸಂಗತಿಗಳನ್ನೇ ವ್ರತದಲ್ಲಿ ತುಂಬಿಸಿಕೊಡುತ್ತೆ. ಅನೇಕ ಆಯಾಮಗಳ ಚಿಂತನೆಯಲ್ಲಿ ಪ್ರಯತ್ನಿಸಿಕೊಂಡು ವೇದವ್ಯಾಸರ ಒಂದು ದೊಡ್ಡ ಕೊಡುಗೆಯಾಗಿ ಕಾಣಿಕೆಯಾಗಿ ಈ ವಸು ಎನ್ನುವ ಧರ್ಮ ಪ್ರಜಾಪತಿಯ ಮಡದಿಯಲ್ಲಿ ವಸುಗಳು ಹುಟ್ಟಿತ್ತು. ಧರ್ಮನಿಗೆ ಹತ್ತು ಹುಡುಗಿರಿ ಹೇಳಿದೆ, ಬಾನು ಲಂಬ ಕಕುಪು ಜಾಮಿ ವಿಶ್ವ ಸಾಧ್ಯ ಮರುತ್ವತಿ ವಸು ಅಂತ ಒಬ್ಬಳಿದ್ದ. ಮತ್ತೆ ಆದಿತ್ಯರ ಬಗ್ಗೆ ಹಿಂದೆ ಹೇಳಿದ್ದೆ ನಾನು, ಕಶ್ಯಪನಿಂದ
ಆದಿತ್ಯಲ್ಲಿ ಹುಟ್ಟಿದ್ದು ಆದಿತ್ಯರು ಅಂತ ಹೇಳಿ, ರುದ್ರ ಅವರು ಹುಟ್ಟಿದ್ದು ಭೂತ ಎನ್ನತಕ್ಕಂಥ ಋಷಿಗೆ, ಭೂತ ಎನ್ನುವ ಹುಡುಗಿಯಲ್ಲಿ ರುದ್ರರು ಹುಟ್ಟಿದ್ದಾರೆ. ಆ ಭೂತ ಎನ್ನುವ ಹುಡುಗಿ ಅದು ದಕ್ಷಿಣದ್ದೆ ಮಗಳು, ಈಗಲೇ 60ರಲ್ಲಿ ಬಂದವಳಲ್ಲಿದ್ದಾಳೆ ಒಬ್ಬಳವಳು. ಆಗ ಅಲ್ಲಿಂದ ಅವಾಂತರ ರುದ್ರರ ಸೃಷ್ಟಿ ಆದತ್ತು. ಈಗ ಇವರೆಲ್ಲ ಯಾರೆಲ್ಲ ಅಂತ ಯೋಚನೆ ಮಾಡಿಕೊಂಡು ಶ್ರಾದ್ದ ಕರ್ಮವನ್ನು ಮಾಡಬೇಕು, ಸುಮ್ಮನೆ ಮಾಡುವುದಲ್ಲ. ಹೀಗೆ ಶ್ರಾದ್ದದಲ್ಲಿ 5 ಅಂದ್ರೆ ವಿಸ್ತಾರ ಮಾಡ್ಲಿಕ್ಕಿಲ್ಲ. ಶ್ರಾದ್ದೇ ಕುರಿಯಾನ್ನ ವಿಸ್ತಾರ ಅಂತಾರೆ. ನೀವು ಪ್ರತ್ಯಬ್ಧಂ ಭೂರಿ ಭೋಜನ ಅಂತ ಹೇಳಿಬಿಟ್ರಿ, ಗೌಜಿಯಲ್ಲಿ ಊಟ ಹಾಕಿ ಅಂತೀರಿ. ಶ್ರಾದ್ದದಲ್ಲಿ ವಿಸ್ತಾರ ಮಾಡ್ಲಿಕ್ಕಿಲ್ಲ ಹೇಳಿದ್ದಾರೆ. ವಿಸ್ತಾರ ಎಲ್ಲಿ ಮಾಡ್ಲಿಕ್ಕಿಲ್ಲ? 5 ಪೂಜೆಗೆ ಕೂತ್ಕೊಳ್ಳಿಸುವವರಲ್ಲಿ ವ್ಯತ್ಯಾಸ ಮಾಡ್ಲಿಕ್ಕಿಲ್ಲ, ವಿಸ್ತಾರ ಇಲ್ಲ. ಶ್ರಾದ್ದ ಮಾಡುತ್ತಿರುವಾಗಲೇ ಪಡಶಾಲೆಯಲ್ಲಿಯೇ ಇಬ್ಬರನ್ನು ಮುಖ ತಿರುಗಿಸಿಕೊಂಡು ಪೂರ್ವಕ್ಕೆ, ಮತ್ತೆ 3 ದಕ್ಷಿಣಕ್ಕೆ ಅಥವಾ ಅವನಲ್ಲಿಗೆ ಉತ್ತರಕ್ಕೆ ಮೋರೆ ತಿರುಗಿಸಿಕೊಂಡು ಮಾಡುವಲ್ಲಿ ಇದೆರಡು ಕ್ರಮ. ಮತ್ತೆ ಹೊರಗಿನಿಂದ ಪಿಂಡದಾನದ ಬಳಿಕ ಎಲ್ಲರಿಗೂ ಅಶನ ದಾನ ಮಾಡಲಿಕ್ಕುಂಟು. ಹಾಗೆ ಈ 5 5 ದಾನಗಳ ವಿನಿಯೋಗ. ಇದು 5 ರೂಪಗಳ ಭಗವಂತನ ಚಿಂತನೆ ನೆಲೆಯಲ್ಲಿ ಅನಿರುದ್ಧರ ಜೊತೆಯಲ್ಲಿ ನಾರಾಯಣನ ಚಿಂತನೆ ಮಾಡಿಕೊಂಡು ಒಂದು ದೃಷ್ಟಿಯಿಂದ. ಇನ್ನೂ ಮುಖ್ಯವಾಗಿ ಪಿತೃಕರ್ಮದಲ್ಲಿ ವಿಶೇಷ ಪಂಚದಾನವನ್ನು, ಪಂಚಗೋದಾನವನ್ನು ಒಬ್ಬ ಮನುಷ್ಯ ಬದುಕಿದ್ದಾಗ ಕೊಡಬೇಕು ಸಾಯುವ ಮುಂಚೆ. ಯಾಕೆ ಅಂದರೆ ಸತ್ತ ಬಳಿಕೆ ಯಾರು ಕೊಡ್ತಾರೆ ಗೊತ್ತಿಲ್ಲಲ್ಲ. ಏ ನಾನು ದುಡ್ಡಿಟ್ಟು ಹೋಗಿದ್ದೇನೆ ಸತ್ತ ಬಳಿಕೆ ಮಾಡಲಿಕ್ಕೆ ಅಂತ ನೀವೊಂದೊಮ್ಮೆ ಹೇಳಿದರೆ ಸತ್ತ ನಂತರದಲ್ಲಿ ಆ ದುಡ್ಡು ಯಾರ ಅಧಿಕಾರ ಅಂತ ಹೇಳಿ, ಕಾನೂನೇನಿರುವುದು ಸತ್ತವನ ದುಡ್ಡು ಯಾರಿಗೆ ಸೇರ್ತದೆ ಅಂತ ಆಯ್ತಲ್ಲ. ಹಾಗಿರುವಾಗ ಮತ್ತೆ ಅವನದ್ದು ಅಂತ ಹೇಳಲಿಕ್ಕಿಲ್ಲ ಅಲ್ಲಿ. ಈಗ ಏನು ಮಾಡಿದ್ರು ಅವನ ಸೊತ್ತಿನಲ್ಲಿ ಮಾಡಿದ್ದಲ್ಲ, ಅವನು ಬಿಟ್ಟು ಹೋಗಿದ್ದಾನೆ ನನಗಿದೆ ಅಂತ ಹೇಳಿಕೊಂಡು ನನ್ನ ಸೊತ್ತಿನಲ್ಲೇ ಮಾಡುವುದು ಅಂತ ಹೇಳಿಕೊಳ್ಬೇಕು ಮಕ್ಕಳಷ್ಟೇ ಹೊರತು. ಆದ್ರೆ ನಿಂಥ ಒಂದು ಕಾನೂನಿನ ಗಲಾಟೆ ಇರುವುದರಿಂದ ಇದ್ದಾಗಲೇ ನೀನು ಕೊಟ್ಟು ಬಿಡು ಅಂದ್ರು. ಹೇ ಅದೇಗಾಗುತ್ತೆ, ಸಾಯುವ ಮುಂಚೆ, ಸಾಯುವ ನಂತರದಲ್ಲಿ ಕೊಡುವ ದಾನವನ್ನು ಸಾಯುವ ಮುಂಚೆ ಯಾರು ಹೇಳಿದ್ರು ಸತ್ತ ಬಳಿಕ ಕೊಡಬೇಕು ಅಂತ? ಬದುಕಿದ್ದಾಗ ಕೊಟ್ರೆ ಹೆಚ್ಚು ವಿಷಯ, ಅದು ಇನ್ನೊಮ್ಮೆ ಹೇಳುತ್ತೇನೆ ನಾನು ನಿಮಗೆ. ಆದ್ರಿಂದ ಬದುಕಿದ್ದಾಗಲೇ 5 ಬಗೆಯಿಂದ ನಾವು ದಾನವನ್ನು ದಾನ ಮಾಡಲಿಕ್ಕುಂಟು. 1, ಎಲ್ಲ ಜನರ ಜೊತೆಯಲ್ಲಿ ನಾವು ಬದುಕಿದ್ದೇವೆ, ಅವರಿಂದ ಏನೋ ಪಡೆದಿದ್ದೇವೆ ಕೊಟ್ಟಿದ್ದೇವೆಯೂ ಸರಿ, ಬಾಕಿ ಉಳಿದ ಸಂಗತಿಯನ್ನು ಲೆಕ್ಕಚೊಕ್ಕ ಮಾಡಲಿಕ್ಕೆ ಸಾಯುವ ಮುಂಚೆ ಋಣಧೇನು ಅಂತ ಎಲ್ಲರ ಋಣ ಪರಿಹಾರ ಮಾಡಿಕೊಳ್ಳುವ ಒಂದು, ಏನಾದರೂ ಗೊತ್ತಿಲ್ಲದೆಯೂ ಗೊತ್ತಿದ್ದು ಆಗಿರ್ತದೆ, ಅವರವರ ಮನೆ ಮಂದಿಯಲ್ಲಿಯೂ ಆಗಿರ್ತದೆ. ಆದ್ರಿಂದ ಸರ್ವಋಣ ಪರಿಹಾರಕ್ಕಾಗಿ ಒಂದು ಋಣಧೇನು ದಾನ. ಮತ್ತೆ ಸಾಯುವಾಗ ನಾವು ಮಾಡಿರತಕ್ಕಂಥ ಪಾಪಗಳು ರಾಶಿ ಇರ್ತವೆ, ತ್ರಿಕರಣ ಪೂರ್ವಕ ಮಾತಿನಲ್ಲಿ, ಮನಸ್ಸಿನಲ್ಲಿ, ಶರೀರದಲ್ಲಿ ಎಲ್ಲ. ಈ ಎಲ್ಲ ಬಗೆಯ ಪಾಪಗಳ ನಿವೃತ್ತಿಗೆ ಒಂದು ದೇನು ದಾನ, ಅದನ್ನು ರುದ್ರದೇನು ದಾನ ಅಂತ ಬೇಕಾದ್ರೆ ಕರೀರಿ. ನಮ್ಮ ಎಲ್ಲ ಪಾಪ ಪರಿಹಾರಕವಾದ, ಪಾಪ ಮೂಲವಾದ ರೋಗದ ದೂರ ಮಾಡಿಕೊಳ್ಳಿಕ್ಕೆ. ಮತ್ತೊಂದು, ಸಾಯುವಾಗ ನಮಗೆ ಏನು ಸಂಕಟ ಆಗಬಾರದು, ಆರಾಮವಾಗಿ ಅನಾಯಾಸೇನ ಮರಣ ಆಗಬೇಕು. ಸುಖ ಪ್ರಸವ ಇದ್ದಾಗೆ ಸುಖ ನಿರ್ಗಮನ, ಬಂದದ್ದು ಸುಖವಾಗಿದ್ದಾಗೆ ಹೋಗುವಾಗಲೂ ಆರಾಮವಾಗಿ ಹೋಗಬೇಕು ಅಂತ ಸಾಯುವಾಗ. ಅದಕ್ಕೆ ಉತ್ಕ್ರಾಂತಿ ದಾನ ಅಂತದೇನು ದಾನ ಅಂತ ಕೊನೆಯ ಲೆಕ್ಕಾಚಾರದ್ದು ಅಂತ. ನಾರ್ಮಲ್ ಡೆಲಿವರಿ ಇದ್ದಾಗ ಇದು ನಾರ್ಮಲ್ ಹೋಗುವಂಥದ್ದು, ನಿರ್ಗಮನ ಆಗುವಂಥದ್ದು, ಬಾಮಾಯೇಜ್ ಅನ್ನೋ ನೆಲೆಯಲ್ಲಿ ಮಾಡಿಕೊಳ್ಳುವ ಒಂದು ದಾನ. ಹೀಗೆ 3 ದಾನ. 4 ದಾರಿಯಲ್ಲಿ ಹೋಗುವಾಗ ಒಂದು ವೈತರಣಿ, ದಾನಂ ವಿತರಣಂ ಪ್ರೋಕ್ತಂ ಅಂತಾರೆ, ದಾನಕ್ಕೆ ವಿತರಣೆ ಅಂತಾರೆ. ವಿತರಣೆ ಮಾಡದೆ ಬಂದರೆ ಅವನನ್ನಲ್ಲಿ ಮುಳುಗಿಸಿ ಬಿಡ್ತಾರೆ. ಸ್ವತ್ತುಗಳನ್ನೆಲ್ಲ ಆದಷ್ಟು ಕೊಟ್ಟು ಬರಬೇಕು ಅಂತ ಕ್ರಮ. ಆದ್ರಿಂದ ಆ ಮುಳುಗಿಸುವ ನದಿಯನ್ನು ದಾಟಿಕೊಂಡು ಹೋಗ್ಲಿಕ್ಕೋಸ್ಕರ ವೈತರಣಿ, ಅದು ಮೇನಾ ವೈತರಣಿ ಅಲ್ಲ, ಹಿಮಾಲಯದ್ದೇ ಪ್ರೊಡಕ್ಷನ್ಸ್ಗಳವರೆಲ್ಲ, ಅವರದ್ದೇ ಮಗಳದು, ಆ ನದಿ ದೇವತೆಯನ್ನು, ಆ ನದಿಯನ್ನು ಆರಾಮವಾಗಿ ದಾಟುವಂತೆ ಆಗ್ಲಿಕ್ಕೋಸ್ಕರ ವೈತರಣಿ ದೇನು ದಾನ ಅಂತ ಒಂದು 4 ಇತ್ತು. ಕೊನೆಗೊಂದು ಮೋಕ್ಷದೇನು, ಸದ್ಗತಿ ಆಗಲಿಕ್ಕೆ. ಗೌಷ್ಠ ಸದ್ಗತಿ ಹೇತುತ್ವಾದ ಗೋ ಅಂದ್ರೆ ಹಾಗೆ, ಸದ್ಗತಿ ಕೊಡುವುದರಿಂದ ಗೋ ಅಂತ ಹೆಸರು. ಅದರಿಂದ ಪಂಚಗೋದಾನ ಇಲ್ಲಿ ಹೇಳಿದ್ ನೋಡಿ, ಪಂಚರೂಪ, ಒಳಗೂತ ಪಂಚ ಮಂದಿಗಳು, ವಿಶ್ವ ದೇವಸ್ಥಾನದ ಪಿತೃಸ್ಥಾನದ 2 ಮತ್ತು 3, ಅದರ ಜೊತೆಯಲ್ಲಿ ಈ 5 ರೀತಿಯಾದಂತಹ ದೇನು ದಾನಗಳು ಸಾಯುವ ಸಂದರ್ಭದ್ದು, ಇವನ್ನೆಲ್ಲ ಪಿತೃಕರ್ಮದಲ್ಲಿ ಇಟ್ಟುಕೊಂಡವರು ನೋಡಿ ಎಷ್ಟುಂತ ಲೆಕ್ಕ ಹೇಳಿ ಮಾಡ್ತಾರೆ ಅಂದರೆ ಅದಕ್ಕೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅದರೊಟ್ಟಿಗೆ ಬಟ್ಟೆ ಕೊಡ್ಲಿಕ್ಕೆ ಉಂಟಲ್ಲ, ವಾಸು ವೈ ಸರ್ವಾ ದೇವತಾಹಂತ ಎಲ್ಲ ದೇವತೆಗಳು ನೆಲೆಗೊಂಡದ್ದು ಬಟ್ಟೆ. ಅದು ಲಜ್ಜಾಯ ಅಲಂಕರಣ ಹೌದು, ನಮ್ಮ ಮೈ ಮುಚ್ಚುವ ಮೂಲಕ ನಮಗೆ ನಾಚಿಕೆ ಪಡದಂತೆ ಆರಾಮವಾಗಿರ್ಲಿಕ್ಕೆ ಆಗುತ್ತೆ ಅಂತ ಒಂದು ಬಗೆ. ಮತ್ತೆ ಶೀತ ವಾತ ಅದರಿಂದ ರಕ್ಷಣೆ ಮಾಡುತ್ತೆ, ಚಳಿಯನ್ನು ತಡೆಯುತ್ತೆ, ಗಾಳಿಯನ್ನು
ತಡೆಯುತ್ತೆ, ಬೆಚ್ಚನೆ ಆಗಿರ್ಲಿಕ್ಕೆ ಆಗುತ್ತೆ, ಹಾಗಾಗಿ ಅಂತಹ ಬಟ್ಟೆ ದಾನವನ್ನು ಕೊಡಿ ಅಂದ್ರು. ಈ ಗೋವುಗಳಂತೂ ಶ್ರಾದ್ದಕ್ಕೆ ಬೇಕೇ ಬೇಕು ನೋಡಿ. ಶ್ರಾದ್ದದಲ್ಲಿ ಪಂಚಾಮೃತದ ಬಲಿ ಹಾಕ್ಲಿಕ್ಕುಂಟು, ಪಿಂಡದ ಮೇಲೆ ಪಂಚಾಮೃತವನ್ನು ಹಾಕ್ಲಿಕ್ಕುಂಟು. ಮೂರು ಸರ್ತಿ ಪ್ರಾರ್ಥನೆ ಮಾಡಿಕೊಂಡು ಶುದ್ಧ ಆಗ್ಲಿಕ್ಕೆ, ಚಿಂತನೆ ಆಗ್ಲಿಕ್ಕೆ, ಎತ್ತರಕ್ಕೆ ಇರ್ಲಿಕ್ಕೆ. ಹಾಗಾಗಿ ಪಂಚಾಮೃತಕ್ಕೆ ದನದ ಹಾಲು ತುಪ್ಪ ಜೊತೆಯಲ್ಲಿ ಮೊಸರು ಬೇಕೇ ಬೇಕು. ಮತ್ತೆ ನೀವು ಬೇಕಾದ್ರೆ ಜೇನುತುಪ್ಪವನ್ನು ಬೇರೆ ಕಡೆಯಿಂದ ಸೇರಿಸಿಬಿಡಿ, ಆದ್ರೆ ದನದ್ದೇ ಹೆಚ್ಚು ಅಲ್ಲಿ ವಸ್ತುಗಳಿರುವಂತದ್ದು. ಅದನ್ನ ಹಾಕಿಕೊಂಡು ಉಪಯೋಗಿಸಿಕೊಳ್ಳಿಕ್ಕೆ ಇರುವುದರಿಂದ ದನದ ದಾನ ಶ್ರಾದ್ದಕ್ಕೆ ಸಂಬಂಧಪಟ್ಟಂತೆ ಹೌದು. ಮತ್ತೆ ದನದಲ್ಲಿ ಎಲ್ಲ ಇದ್ದಾರೆ, ಎಲ್ಲೆಲ್ಲಿ ಎಲ್ಲಿ ಯಾರಿದ್ದಾರೆ ಕೇಳುವಾಗ ರುದ್ರಾಶ್ಚ ಅಂತಾರೆ ಪ್ರಶ್ನೆ ಅಂತ. ಅವನ ಎಲ್ಲ ರುದ್ರರು ಅವರ ಬೆನ್ನಿನ ಮೇಲೆ ಕೂತಿದ್ದಾರೆ. ಆ ತಮ್ಮ ಅಧಿಕಾರವನ್ನು ಅಂದ್ರೆ ಒಂದು ದೃಷ್ಟಿಯಿಂದ ಅಧಿಷ್ಠಾನವನ್ನು ಅವರು ಪಡೆದಿದ್ದಾರೆ. ರುದ್ರಾಶ್ಚ ಸರ್ವೇ ಪೃಷ್ಠೇಚ ಅಂತ. ಅದರಂತೆ ವಸುಗಳು ಇದ್ದಾರೆ, ವಸವಹ ಸರ್ವ ಸಂಧಿಷು, ಅದರ ಜಾಯಿಂಟ್ಗಳಲ್ಲೆಲ್ಲ ವಸುಗಳು ಇದ್ದಾರೆ ದನದ ದೇಹದಲ್ಲಿ. ಮತ್ತೆ ಈಚೆ ನೋಡುವಾಗ ಗಂಡಯೋಹ ಅಂತಾರೆ, ಮಾಸ ಪಕ್ಷೋಚ ಗಂಡಯೋಹ ಅಂತ. ಕೆನ್ನೆಯ ಜಾಗದಲ್ಲಿ ಮಾಸ ದೇವತೆಗಳು, ಪಕ್ಷ ದೇವತೆಗಳು ಅಂದ್ರೆ ಮಾಸ ದೇವತೆ ಯಾರು ಮತ್ತೆ? ಅದೇ ಹನ್ನೆರಡು ಮಾಸದ ಆದಿತ್ಯರು. ಆ ಲೆಕ್ಕದಲ್ಲಿ ನೋಡಿಕೊಂಡು ಮತ್ತೆ ಬೇರೆ ಆದಿತ್ಯರ ಸ್ಥಾನಮಾನ ಸಿಗುವುದಿಲ್ಲ ನಮಗೆ, ಅವರು ಬರ್ತಾರೆ. ಮತ್ತೆ ಎಲ್ಲ ದೇವತೆಗಳು, ಕೋಟಿಗಟ್ಟಲೆ ದೇವತೆಗಳು ರೋಮದಲ್ಲಿ ಇದ್ದಾರೆ, ಅದು ಬಿಡಿ, ವಿಶ್ವ ದೇವತೆಗಳೆಲ್ಲ ಇದ್ದಾಗೆ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಇಂತಹ ಒಂದು ದೊಡ್ಡ ರೀತಿಯ ಲೆಕ್ಕಾಚಾರದಲ್ಲಿ ದನವನ್ನು ನಾವು ಬಳಸಿಕೊಳ್ಳುತ್ತೇವೆ, ಕರ್ಮಾಂಗಗಳಲ್ಲಿ ಬಳಸಿಕೊಳ್ಳುತ್ತೇವೆ, ಶ್ರಾದ್ದ ಕರ್ಮದಲ್ಲಿ, ಹೋಮ ಕರ್ಮದಲ್ಲಿ ಬಳಸಿಕೊಂಡಾಗೆ, ಪಿತೃಕರ್ಮದಲ್ಲಿ, ಪಿತೃಕರ್ಮದಲ್ಲೂ ಯಜ್ಞಯಾಗಗಳು ನಿಂತೀವಿ, ಅದು ಮಾಡಲಿಕ್ಕೆ ಉಂಟು. ಅಗ್ನಿಮುಖದ ಆರಾಧನೆ ಮಾಡಿಕೊಂಡೇ ಮಾಡುವಂಥದ್ದು, ಅಲ್ಲಿ ಸಹ ತುಪ್ಪದ ವ್ಯವಸ್ಥೆ ಇದೆ. ಮತ್ತೆ ಇವರೆಲ್ಲ ಕೂತುಬಿಟ್ಟಿದ್ದಾರೆ, ಪಿತೃಗಳು ಬೆನ್ನಿನ ಬದಿಯಲ್ಲೇ ಸೇರಿಕೊಳ್ಳುತ್ತಾರೆ, ಪಿತೃಗಳು ಸೇರಿಕೊಳ್ಳುತ್ತಾರೆ ದನದ ಮೈಯಲ್ಲಿ. ಅದರಿಂದ ಪಿತೃಗಳು ಇದ್ದಾರೆ, ವಸುಗಳು ಇದ್ದಾರೆ, ಶೋಣಿ ತರಸ್ಥ ಪಿತರಹ ಅಂತ ಹೇಳುತ್ತಾರೆ ಒಂದು ದೃಷ್ಟಿಯನ್ನು ನೋಡಿಕೊಂಡು ಹೋದ್ರೆ. ಹೀಗಾಗಿ ಎಲ್ಲ ಕಡೆಯಲ್ಲಿ ಇರತಕ್ಕಂತಹ ಮಂದಿ ಇವರು ಆ ಲೆಕ್ಕಾಚಾರದಂತೆ ನೋಡಿಕೊಂಡಾಗ ಪಂಚಧೇನುವಿನ ದಾನ, ಪಂಚ ದೇವತೆಗಳ ಸಮಾವೇಶ ಮತ್ತೆ ಇಲ್ಲಿ, ಅದನ್ನು ಸೇರಿಸಿಕೊಳ್ತಾರೆ. ವಸುರುದ್ರ ಆದಿತ್ಯರು ಇದ್ದಾಗೆ, ವಿಶ್ವೇ ದೇವತೆಗಳು ಬಂದಾಗೆ, ಮತ್ತೆ ಇತರ ಎಲ್ಲ ಪಿತೃಗಳನ್ನು ನೋಡಿಕೊಳ್ಳತಕ್ಕಂತಹ ಅಗ್ನಿಯ ವಂಶದವರಾಗಲಿ, ಯಮ ಸೋಮ ಕವಿವಾಹ, ಅದರಿಂದ ಇನ್ನು ಅಗ್ನಿಯ ವಂಶದವರು, ಸೋಮನ ವಂಶದವರು, ಚಂದ್ರವಂಶದವರು, ಚಂದ್ರನ್ನು ಸೇರಿಕೊಂಡು, ಹಾಗೆ ಎಲ್ಲ ರೀತಿಯಿಂದಲೂ ದೇವತೆಗಳ ಸಮಾರಾಧನೆ ಆಗುವಲ್ಲಿ ಈ ಚಿಂತನೆ ಬಂದಿದೆ. ಹೀಗೆ ಒಂದು ಪಿತೃವ್ರತ ಬಹಳ ಸುಲಭವಾಗಿ ಹಾಲನ್ನೇ ಉಪಯೋಗಿಸಿಕೊಂಡು, ಶ್ರಾದ್ದದಲ್ಲಿ ಹಾಲಿನ ಉಪಯೋಗ ಇರಲಿಕ್ಕೂ ಹೋಗಿ, ಮತ್ತೆ ಗೋವುಗಳು ಸದ್ಗತಿಯನ್ನು ಕೊಡುವ ಮೂಲಕ ಅದರ ಮೊದಲ ಪ್ರಾಡಕ್ಟ್ ಏನು ಮಾಡದೆ, ರಾ ಅಂತ ಹೇಳ್ತೇವಲ್ಲ, ಹಾಲನ್ನು ಕಾಯಿಸದೆ, ಹೆಪ್ಪು ಮಾಡದೆ, ಏನೂ ಮಾಡದೆ ನೇರ ನೇರ ಉಪಯೋಗಿಸಿಕೊಳ್ಳುವಲ್ಲಿ. ಹಾಗಾಗಿ ಪಿತೃಮೇಧದ ಒಂದು ವಿಶೇಷದ ಚಿಂತನೆಯಲ್ಲಿ ಖಾಲಿ ಹಾಲಿನ ಕೇವಲ 15 ದಿನಕ್ಕೊಮ್ಮೆ ಹಾಲು ಕುಡಿಯುವುದು ಅಮಾವಾಸ್ಯೆ ಹುಣ್ಣಿಮೆ ಅಂತ, ಹಾಗೊಂದು ವರ್ಷ ಮಾಡಿ ಕೊನೆಗೊಮ್ಮೆ ಶ್ರಾದ್ದ ನಡೆಸಿ. ಇಲ್ಲೇ ನಾವು ಬಂಗಾರದ ಬೆಳ್ಳಿಯ ದಾನದ ಕಥೆಯನ್ನೆಲ್ಲ ಹೆಚ್ಚು ಹೇಳಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ದನದ ಮೈಯಲ್ಲಿ ಬಂಗಾರ ಇದೆ, ಬಂಗಾರದ ಕೂಡುಗಳು, ಬೆಳ್ಳಿಯ ಗೊರಸುಗಳು, ಕಂಚಿನ ಅದಕ್ಕೆ ಹಾಲು ಕರೆಯುವ ಪಾತ್ರೆ, ಅದರ ಊಟದ ವ್ಯವಸ್ಥೆ, ಬಟ್ಟೆ ಬರೆಯಲ್ಲ ಇರಲಿಕ್ಕೆ ಹೋಗಿ ಅದನ್ನು ಪ್ರತ್ಯೇಕ ಹೇಳಿದೆ. ನಿಜವಾಗಿ ಪಿತೃದೇವತೆಗಳಿಗೆ, ವಿಶ್ವೇ ದೇವತೆಗಳಿಗೆ ಹೇಳಿಕೊಳ್ಳುವಲ್ಲಿ ಬೆಳ್ಳಿ ಬಂಗಾರದ ವಿನಿಯೋಗ ಇದೆ, ಆದರೂ ದನದಲ್ಲಿ ಅದನ್ನು ಉಲ್ಲೇಖ ಮಾಡುವ ಮೂಲಕ ಪ್ರಧಾನವಾಗಿ ವಿಷ್ಣು ಲೋಕದೆಡೆಗೆ ತನ್ನ ಮತ್ತು ತನ್ನ ಮೇಲಿನ 100 ಜನರ ಪ್ರವೇಶದ ಯೋಗ್ಯತೆಯಲ್ಲಿ ಈ ಪಿತೃವ್ರತವನ್ನು ಉಲ್ಲೇಖ ಮಾಡಿದ್ದಾರೆ. ಇದರಿಂದ ಪಿತೃಗಳ ಮನುಷ್ಯರಿಗೆ 3 ಬಗೆಯಿಂದಲೂ ಆರೋಗ್ಯವನ್ನು ಕರುಣಿಸ್ತಾರೆ, ಸಂಪತ್ತನ್ನು ನೀಡುತ್ತಾರೆ, ಮುಂದೆ ಮನೆ ಮಕ್ಕಳನ್ನು ಸಹ ಚೆನ್ನಾಗಿ ಅವರು ನೀಡುತ್ತಾರೆ ಎನ್ನುವ ಸುದ್ದಿಯೊಂದಿಗೆ, ಯಾಕೆಂದ್ರೆ ಇದು ಶ್ರಾದ್ದ ಸಮೀಕ್ಷೆಯನ್ನು ಇದನ್ನು ವಿಶೇಷವಾಗಿ ಯಾರಿಂದ ಏನು ಅಂತ ತಿಳಿಸ್ತೇನೆ. ಹಾಗಾಗಿ ಐಹಿಕವಾಗಿ ಈ ವ್ರತದ ಫಲವನ್ನು ನಾನು ಉಲ್ಲೇಖ ಮಾಡದೇ ಇದ್ರೆ ಮತ್ತೆ ಜನ ಕೇಳುತ್ತಾರೆ, ಹಾಗಾಗಿ ಶ್ರಾದ್ದವರು ಇದು ಹೆಚ್ಚಿಗೆ ಮಾಡಿದಾಗ ಆಗುವುದಿಲ್ಲ ಅಂತ ತಿಳಿಸ್ತಾರೆ. ಅದಕ್ಕೆ ಇದನ್ನು ಕಾಮ್ಯಶ್ರಾದ್ದ, ಇಷ್ಟ ಶ್ರಾದ್ದ ಅಂತ ಕರೆಯುವ ಅಂತ ಹೇಳ್ತೇನೆ ನಾನು. ಇದನ್ನು ಬೇರೆ ರೀತಿಯ ಶ್ರಾದ್ದ ಅಂತ ಹೇಳಿಕೊಂಡು ಬೇಕಾದಾಗ ಮಾಡಲಿಕ್ಕೆ ಬರುವಂತದ್ದು ಅಂತ ವ್ರತದ ನಿಯಮದಲ್ಲಿಂದ ಈಗೊಂದು 15 ವ್ರತ ಚಿಂತನೆ, ಪಿತೃವ್ರತ. 15 ದಿನವನ್ನು ಉಪಯೋಗಿಸಿಕೊಂಡು, ಪಕ್ಷದ 15 ದಿನವನ್ನು ಉಪಯೋಗಿಸಿಕೊಂಡು ಮಾಡುವ ವ್ರತ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ರತಗಳೆಡೆಗೆ ನಾವು ಸಾಗುವ. ಮತ್ತು ವಂದನೆಗಳು. ತ್ರಿಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.